हरिः ओम। जन्मात्यस्य यतोऽन्वयादितरतः अर्थेष्वभिज्ञस्वरात् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। सृष्टिस्थित्यप्यहेय नियतिदर्शितमो बन्धमोक्षाश्च यस्मात् अस्य स्त्री ब्रह्मरुद्र प्रवृत्तिसुरनरद्वेषशत्रुात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाप्ययोयो गुरुरपि परमश्चिन्तयेतं महान्तम्। धर्मपुरोच्छितकैतवोत्र परमः निर्मत्सराणां सतां वेद्यं वास्तवं वस्तुशिवदं तापत्रयोन्मूलनं श्रीमद्भागवते महामुनिकृते किं वा परैः ईश्वरः। सद्यो हृद्यवरुद्धतेऽत्र कृतिभिः शुश्रूषुभिस्तत्क्षणात् निगमकल्पतरुर्गलितं फलम् शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः। अभ्रमं भंगरहितं अजडं विमलं सदा आनन्दतीर्थमतुलं भजे तापत्रयापहं। भवति यदनुभावादेडमूकोऽपि वग्मि जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानते च। अस्मद्गुरुतमारम्भां टीका कृत्पादमध्यगां श्रीमदाचार्यपर्यन्तां वन्दे गुरुपरम्परां। विद्यायां विबुधाचार्यं वेदज्ञानाप्तिचन्दिरं दुर्मतध्वान्तमार्ताण्डं सत्यध्यानमुनिं भजे। पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेत् सततं याचे निबद्धाञ्जलिः। चित्तं मत्कुणदोषचिन्तनविधौ नूनं मनाङ्माकृताः श्री सत्यात्मगुरो तदंग्रियुगलं हित्वा नमे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धे। श्रीगुरुभ्यो नमः। हरिः ओं हरिः ओं हरिः ओं। स्वस्त्यस्तु अचेडतन्मङ्गलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपुटतरे धर्माद्यखिलपुरुषार्थसाधने भूते अद्य श्रीमद्भागवतकथास्थले अद्य श्रीरामविषयक किञ्चित् विवरणारम्भे सति ऊरुकथानुवादः। हरिः ओं हरिः ओं हरिः ओं। इवत्तु चैत्रशुद्ध दशमि, ಆದರೆ ರಾಮನ ಬಗ್ಗೆ ಮಾತನಾಡುವುದನ್ನು ಇವತ್ತ್ಯಾಕೆ ಮನನ ಮಾಡಿದ್ದೀರಿ? ನಿನ್ನೆ ಮಾಡಬಹುದಿತ್ತಲ್ಲ ಅಂತ ತಿಳ್ಕೊಂಡು ಅಂತೇಳಿ ನೀವು ಕೇಳ್ಬೋದು. ಆದರೆ ನಾನು ಈ ತಿಂಗಳ 26ನೇ ತಾರೀಕಿನಿಂದಲೇ 25ನೇ ತಾರೀಕಿನ ಮಧ್ಯಾಹ್ನದಿಂದಲೇ ನಾನು ಪ್ರವಾಸದಲ್ಲಿದ್ದೇನೆ. ಸತ್ಯಧ್ಯಾನ ತೀರ್ಥರ ಆರಾಧನೆವರೆಗೂ ಇರತಕ್ಕಂಥ ಅದನ್ನು ನಾನು ಮೊದಲೇ ರೆಕಾರ್ಡ್ ಮಾಡಿದ್ದೆ,
ಅದರಿಂದಾಗಿ ಅದನ್ನು ಕಳಿಸ್ಲಿಕ್ಕೆ ಅನುಕೂಲವಾಯಿತು. ಆದರೆ ನಾನು ಇವತ್ತಿನ ನಿನ್ನಿನ ರಾತ್ರಿಯವರೆಗೂ ಕೂಡ ತಿರುಪತಿ ಘಟಿಕಾಚಲ ಮತ್ತು ಇನ್ನು ಅನೇಕ ಪ್ರದೇಶಗಳ ಪ್ರವಾಸದಲ್ಲಿ ನಾನಿರುವುದರಿಂದಾಗಿ ರಾಮನವಮಿ ದಿವಸ ಘಟಿಕಾಚಲ ಪ್ರಾಣದೇವರ ಸನ್ನಿಧಾನದಲ್ಲಿ ಇರುವ ಸಂದರ್ಭ ಒದಗಿತ್ತು. ಬಹಳ ಪುಣ್ಯಕರವಾದ ಸಂದರ್ಭ. ಅಲ್ಲಿ ರಾಮಚಂದ್ರನ ಪ್ರತಿಮೆಗಳು ಕೂಡ ಇವೆ. ಆದ್ದರಿಂದಾಗಿ ನಿನ್ನೆ ದಿವಸ ನಾನು ಮಾಡಲಿಕ್ಕಾಗಲಿಲ್ಲ. ನಿನ್ನೆ ರಾತ್ರಿ ನಾನು ಬೆಂಗಳೂರಿಗೆ ಆಗಮಿಸಿದ್ದರಿಂದಾಗಿ ಇವತ್ತನೆಯ ರೆಕಾರ್ಡನ್ನು ಬೆಂಗಳೂರಿನಿಂದ ನಾನು ಮಾಡ್ತಾ ಇದ್ದೇನೆ. ಇನ್ನೊಂದೆರಡು ದಿವಸ ಇದ್ದೇನೆ. ಇಲ್ಲಿ ಅನುಕೂಲತೆ ಪ್ರಕಾರ ಅನುಕೂಲವಾದರೆ ವಿಷಯಗಳನ್ನು ರೆಕಾರ್ಡ್ ಮಾಡಿ ಕಳಿಸ್ಕೊಡ್ತೇನೆ. ಇವತ್ತು ರಾಮನವಮಿ. ರಾಮನ ಬಗ್ಗೆ ನಾವು ಮಾತನಾಡದೇ ಇದ್ದರೆ, ಜಗತ್ತಿಗೆ ತಿಳಿಸದೇ ಇದ್ದರೆ ನಾವು ಬಹಳ ದೊಡ್ಡ ತಪ್ಪು ಮಾಡದಂತೆ ಆಗ್ತದೆ. ನನ್ನ ಪ್ರವಾಸದಲ್ಲಿದ್ದ ನನಗೆ ಯಾರೋ ಯಾವುದೋ ಒಂದು ವಿಡಿಯೋ ಕಳಿಸಿದ್ರು. ಯಾರೋ ಒಬ್ಬರು, ಬಹುಶಃ ಹಿಂದಿಯಲ್ಲಿತ್ತೋ ಮರಾಠಿಯಲ್ಲಿತ್ತೋ ನನಗೆ ಗೊತ್ತಿಲ್ಲ, ನೆನಪಿಲ್ಲ. ರಾಮಚಂದ್ರ ಬಹಳ ಬೇಜವಾಬ್ದಾರಿ ಎಂದೂ ರಾಜ್ಯವನ್ನು ವಹಿಸಲಿಲ್ಲ. ಏನೋ ಮಲತಾಯಿ ಹೇಳಿದ್ಲು ಅಂತ ತಿಳ್ಕೊಂಡಂತ ಹೇಳಿ ತನ್ನ ತಾಯಿಗೋಸ್ಕರ ತನ್ನ ತಂದೆ ಏನೋ ಯಾವುದೋ ಕಂದದಲ್ಲಿ ಯಾವುದೋ ಒಂದು ಮಾತು ಕೊಟ್ಟಿದ್ದ ಅಂತ ತಿಳ್ಕೊಂಡಂತ ಹೇಳಿ ಪ್ರಜೆಗಳನ್ನು ತಿರಸ್ಕರಿಸಿ ಹೋಗಬೇಕೆ? ಪ್ರಜೆಗಳೆಲ್ಲ ಬೆನ್ನಟ್ಟಿದ್ರು ಸರಿಯೂ ನದಿಯವರೆಗೂ. ಪ್ರಜೆಗಳ ಮಾತಿಗೆ ಬೆಲೆ ಕೊಡಬೇಕಾಗಿತ್ತು ಅಥವಾ ತನ್ನ ವೈಯಕ್ತಿಕವಾದ ಕುಟುಂಬದ ಮಾತಿಗೆ ಬೆಲೆ ಕೊಡಬೇಕಾಗಿತ್ತು? ಕುಟುಂಬದ ಮಾತಿಗೆ ಬೆಲೆ ಕೊಟ್ಟರೆ ಇವತ್ತಿನ ನೀವೆಲ್ಲ ಪ್ರವಚನಕಾರರು ಗಾಂಧಿ ಪರಿವಾರದಲ್ಲೇ ನಮ್ಮ ರಾಜ್ಯವನ್ನು ಆಳ್ತಾ ಇದೆ, ಪರಿವಾರವಾದ ಹೋಗಬೇಕು ಅಂತ ತಿಳ್ಕೊಂಡಂತೇಳಿ ನೀವು ಅಂತೀರಿ. ಆದರೆ ಶ್ರೀ ರಾಮಚಂದ್ರ ಪರಿವಾರವಾದವನ್ನು ಅವನು ಮಾಡಿದಂತಾಯ್ತಲ್ಲ, ಪ್ರಜೆಗಳ ಮಾತಿಗೆ ಬೆಲೆ ಕೊಡಲಿಲ್ಲ, ತಿರಸ್ಕಾರ ಮಾಡಿದ ಅಂಥೇಳಿ ಒಂದು ಆಕ್ಷೇಪ. ಎರಡನೇ ಆಕ್ಷೇಪ, ರಾಮಚಂದ್ರ ಬಹಳ ಕಠೋರ, ಧರ್ಮದ ವಿಷಯದಲ್ಲಿ ಅತ್ಯಂತ ಕಠೋರನಾಗಿರ್ತಕ್ಕಂಥ ವಿಚಾರ ವಿಷಯ ವ್ಯಕ್ತಿ. ಮೊದಲನೇ ಕಠೋರತೆ, ಗುರುಗಳು ಹೇಳಿದರು ನಿಜ, ಆದರೆ ತಾಟಕೆಯನ್ನು ಸಂಹಾರ ಮಾಡಿದ. ಒಬ್ಬ ಹೆಣ್ಣಿನ ಮಗಳ ಮೇಲೆ ಪ್ರಯೋಗ ಮಾಡಬೇಕು, ಬಾಣ ಪ್ರಯೋಗ ಮಾಡಬೇಕೆ? ಆನಂತರ ಎರಡನೇ ವಿಷಯ, ತನಗೆ ಸಂಬಂಧವಿಲ್ಲ ಆದರೂ ವಾಲಿಯನ್ನು ಕೊಂದ. ಮೂರನೇ ವಿಷಯ, ಬೇಜವಾಬ್ದಾರಿತನ, ಕಾಡಿಗೆ ಹೆಂಡತಿಯನ್ನು ಕರ್ಕೊಂಡು ಹೋಗಬಾರ್ದು, ಕರ್ಕೊಂಡೋದ. ಸೂಕ್ತ ರಕ್ಷಣೆ ವ್ಯವಸ್ಥೆ ಮಾಡಲಿಲ್ಲ, ರಾವಣಿಂದ ಸೀತೆ ಅಪರಿತಳ ಆದ ಮೇಲೆ ದುಃಖಪಟ್ಟ, ಹೋಗ್ಲಪ್ಪ. ಲಂಕೆಯನ್ನು ಗೆದ್ದ ಮೇಲೆಯೂ ಕೂಡ ಸೀತೆಯ ಜೊತೆಗೆ ಅವನು ಸರಿಯಾಗಿ ವ್ಯವಹಾರ ಮಾಡಲಿಲ್ಲ. ಸೀತೆಯನ್ನು ಅಗ್ನಿಪ್ರವೇಶಕ್ಕೆ ಒಳಗಾಕಿ ಗರ್ಭಿಣಿ ಸೀತೆಯನ್ನು ಕಠೋರತನದಿಂದ ಕಾಡಿಗೆ ಕಳಿಸ್ಕೊಟ್ಬಿಟ್ಟ, ತನ್ನ ಕೀರ್ತಿಗೋಸ್ಕರ, ತನ್ನ ಸ್ವಾರ್ಥಕ್ಕೋಸ್ಕರ, ತನ್ನ ಕೀರ್ತಿಗೆ ಕಲಂಕ ಬರಬಾರ್ದು ಅಂತ ತಿಳ್ಕೊಂಡು ಅಂತೇಳಿ. ಆನಂತರ ತಮ್ಮನಾದಂತಹ ಲಕ್ಷ್ಮಣ ಇಷ್ಟು ಉಪಕಾರ ಮಾಡಿದ್ದ, 14 ವರ್ಷ ಬ್ರಹ್ಮಚರ್ಯದಿಂದ ಇದ್ದು ತನ್ನ ಜೊತೆಯಲ್ಲಿ ಸಹಕಾರ ಮಾಡಿದ್ದ. ಒಂದ್ಸಲ ರುದ್ರದೇವರ ಜೊತೆ ಏನು ಮೀಟಿಂಗ್ ನಡೆದಾಗ ಯಾರನ್ನಾದರೂ ಒಳಗೆ ಬಿಟ್ಟರೆ ನನಗೆ ಮರಣದಂಡನೆ ಕೊಡ್ತೇನೆ ಅಂತ ತಿಳ್ಕೊಂಡು ಅಂತ ಹೇಳಿದ್ದ. ಆನಂತರ ಮಧ್ಯದಲ್ಲಿ
ದುರ್ವಾಸರು ಬಂದದರಿಂದ ಲಕ್ಷ್ಮಣ ಒಳಗೆ ಬಿಟ್ಟ. ಅವರಿಗೆ ಸಮಾಧಾನ ಮಾಡಿ ಕಳಿಸಿದ ನಂತರ ಲಕ್ಷ್ಮಣನಿಗೆ ಹೇಳ್ದ, ಮರಣದಂಡನೆಯನ್ನು ಕೊಡಲಿಕ್ಕೇ ಬೇಕು, ಆದರೆ ಅತ್ಯಂತ ಬಂಧುದಾಗ ಸಮೀಪದ ಬಂಧುಗಳನ್ನು ಇವತ್ತಿನಿಂದ ಮುಖ ತೋರಿಸ್ಬೇಡ ಹೋಗು ಅಂತಿಕೊಂಡಂತಂದ್ರೆ ಅವರಿಗೆ ಮರಣದಂಡನೆ ಕೊಟ್ಟಂತೆ. ಅವನನ್ನು ಕಳಿಸಿಬಿಟ್ನಲ್ಲ, ಎಷ್ಟು ನಿರ್ದಯತನ, ಹೆಂಡತಿ ಬಗ್ಗೆ ವ್ಯವಹಾರದಲ್ಲಿ ನಿರ್ದಯತನ. ತಂದೆ ವೃದ್ಧನಾಗಿದ್ದಾನೆ, ಅವನನ್ನು ನೋಡ್ಕೊಳ್ಬೇಕು, ಅದನ್ನು ಬಿಟ್ಟ ಬೇಜವಾಬ್ದಾರಿತನ ಬಿಟ್ಟು ಹೋಗಿ ಕಾಡಿಗೆ ಹೋದ, ಹೆಂಡತಿಯನ್ನು ಸಂರಕ್ಷಣೆ ಮಾಡಲಿಲ್ಲ. ಆದರೂ ರಾಮಚಂದ್ರನನ್ನು ಆದರ್ಶ ಪುರುಷ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರಲ್ಲ, ಮರ್ಯಾದ ಪುರುಷೋತ್ತಮ ರಾಮ ಅಂತೀರಲ್ಲ ಅಂಥೇಳಿ. ಆನಂತರ ಮೊನ್ನೆ ಯಾವುದೋ ಒಂದು ಕಡೆಯಲ್ಲಿ ಚರ್ಚೆ ನಡೆದಿತ್ತು, ಯಾವುದೋ ಸ್ತ್ರೀ ಸಬಲೀಕರಣ, ಯಾರು ಹೆಣ್ಮಕ್ಳಿಗೆ ಪ್ರಯತ್ನ, ನೀವು ಹೆಂಡತಿಯನ್ನು ಬಿಟ್ಟ ರಾಮನ ಪಕ್ಷದಲ್ಲಿದ್ದೀರಾ ಹೆಣ್ಮಕ್ಕಳು? ಇದು ಸರ್ವಥಾ ಸರಿಯಲ್ಲ. ಇದೆಲ್ಲ ಹಳೆಯ ಆಕ್ಷೇಪಗಳಲ್ಲ, ಈ 8 ದಿವಸದಲ್ಲಿ ಬಂದ ಆಕ್ಷೇಪಗಳು, ಇವೆಲ್ಲ ಮೂರ್ಖತನದ ಪ್ರಶ್ನೆಗಳು ಅಂತ ನನಗನ್ನಿಸ್ತದೆ. ಯಾಕೆ ಆಚಾರ್ಯ ಇನ್ನೊಬ್ಬರ ಅಭಿಪ್ರಾಯಕ್ಕೆ ಮೂರ್ಖ ಅಂತಕೊಂಡು ಅನ್ನೋದಕ್ಕೆ ನಿಮಗೇನು ಅಧಿಕಾರ ಇದೆ ಅಂತ ನೀವು ಕೇಳ್ಬೋದು. ಹೌದು, ನನಗೆ ಅಧಿಕಾರ ಇದೆ. ಯಾಕೆ ನೀವು ರಾಮಾಯಣ ಓದಲೇ ಇಲ್ಲ, ಅದಕ್ಕೋಸ್ಕರ ನಿಮ್ಮ ಮಾತುಗಳನ್ನು ಅಲ್ಲಗಳೆತಕ್ಕಂಥ ಅಧಿಕಾರ ನನಗಿದೆ. ಅದಕ್ಕೆ ನಾನು ಅಲ್ಲಗಳೀತಾ ಇದ್ದೆ ನಿಮ್ಮ ಅಭಿಪ್ರಾಯಗಳನ್ನು. ಮೊದಲೇ ಇದ್ದು ರಾಮಚಂದ್ರ ಪರಿವಾರವಾದಿ, ತನ್ನ ಅಪ್ಪನಗೋಸ್ಕರ ಪ್ರಜೆಗಳನ್ನು ಅನಾಥರನ್ನಾಗಿ ಮಾಡಿ ಹೊರಟು ಹೋದ ಅಂತನ್ನುವ ಅಭಿಪ್ರಾಯಕ್ಕೆ ಉತ್ತರ ಇಷ್ಟೇ. ರಾಮ ಅರಾಜಕವನ್ನಾಗೆ ಮಾಡಿ ಹೋಗಲಿಲ್ಲ, ಅಥವಾ ತನ್ನ ಪ್ರಜೆಗಳಿಗೋಸ್ಕರ ಅನ್ಯಾಯ ಮಾಡಲಿಲ್ಲ. ಯಾಕೆ ರಾಜನಾಗಿ ದಶರಥ ಇದ್ದ ಇನ್ನು ರಾಮಚಂದ್ರ ಕಾಡಿಗೆ ಹೋಗುವಾಗ, ವಯಸ್ಸಾಗಿತ್ತು ನಿಜ, ಆದರೆ ತನ್ನಷ್ಟೇ ಸಾಮರ್ಥ್ಯ ರೀತಿಯಿಂದ ಭರತ ರಾಜ್ಯವನ್ನು ಆಳ್ತಾನೆ ಅಂತನ್ನೋದು ಗೊತ್ತಿತ್ತು. ಪ್ರಜೆಗಳು ಅವನನ್ನು ಆರಿಸ್ತಾರೆ, ಪ್ರಜೆಗಳು ಸ್ವೀಕಾರ ಮಾಡ್ತಾರೆ ಅಂತ ಗೊತ್ತಿತ್ತು. ಈಗಿನಂತೆ ಪರಿವಾರವಾದ ನನ್ನ ಮಕ್ಕಳೇ ಪ್ರಧಾನಮಂತ್ರಿ ಆಗಬೇಕು, ನನ್ನ ಮೊಮ್ಮಗನೇ ಪ್ರಧಾನಮಂತ್ರಿ ಆಗಬೇಕು, ನನ್ನ ಮಗಳೇ ಪ್ರಧಾನಮಂತ್ರಿ, ಆನಂತರ ನನ್ನ ಮೊಮ್ಮಗ ಪ್ರಧಾನಮಂತ್ರಿ, ಆನಂತರ ಮತ್ತೊಬ್ಬರು, ಈ ರೀತಿಯಾಗಿ ಆಗಿನ ಕಾಲದಲ್ಲಿ ಇರಲಿಲ್ಲ. ರಾಜ ಯುವರಾಜನನ್ನು ಆರಿಸುವಾಗ ಮಂತ್ರಿಗಣಗಳ ರಾಜಪುರೋಹಿತರ ಅಭಿಪ್ರಾಯವನ್ನು ಕೇಳ್ತಾ ಇದ್ದ, ಪ್ರಜೆಗಳ ಪ್ರತಿನಿಧಿಗಳು ಮಂತ್ರಿಗಳು ಅವರ ಅಭಿಪ್ರಾಯವನ್ನು ಕೇಳ್ತಾ ಇದ್ದ. ರಾಮಾಯಣದಲ್ಲಿ ವರ್ಣನೆ ಬರ್ತದೆ, ದಶರಥ ರಾಮನನ್ನು ರಾಜ್ಯದಲ್ಲಿ ಕೂಡಿಸಬೇಕಾಗಿದ್ದರೂ ಕೂಡ ವಶಿಷ್ಠರನ್ನು ಕರೆದು ಕೇಳ್ತಾನೆ, ಹೇಗೆ ನನಗೆ ಅಪಶಕುನಗಳು ಬರ್ತಾ ಇವೆ. ಆನಂತರ ಸುಮಂತುವಿಗೆ ಹೇಳ್ತಾನೆ, ನೋಡಪ್ಪ ಪ್ರಜೆಗಳ ಅಭಿಪ್ರಾಯವನ್ನು ತಿಳಿದುಕೊಂಡು ಬಾ ಅಂತೇಳ್ಕೊಂಡಂತೇಳಿ. ಮಂತ್ರಿ ಹಾಗೂ ಪುರೋಹಿತರ ಅಭಿಪ್ರಾಯದ ಪ್ರಕಾರ ರಾಮ ಮನೆ ಮನೆಗಳ ಮಾತನಾಗಿದ್ದಾನೆ, ಆದ್ದರಿಂದಾಗಿ ಇದು ಕೇವಲ ಅಯೋಗ್ಯನಾದಂಥ ರಾಮನನ್ನು ಪಟ್ಟದಲ್ಲಿ ಕೂಡಿಸದಂತೆ ಆಗೋದಿಲ್ಲ, ಅದು ಯೋಗ್ಯವೇ ಆಗಿದೆ ಅಂತ ತಿಳ್ಕೊಂಡಂತೇಳಿ ಪ್ರಜೆಗಳ ಅಭಿಪ್ರಾಯದ ಪ್ರಕಾರವೇ ನಡೀತಾ ಇದ್ರು. ಹಾಗಾದರೆ ಪ್ರಜೆಗಳ ಮಾತಿಗೆ ಬೆಲೆ ಕೊಡದೆ ತನ್ನ ತಂದೆ ಮಾತಿನ ರಕ್ಷಣೆಗೋಸ್ಕರ ಬಿಟ್ಟು ಹೋದ್ನಲ್ಲ ರಾಮಚಂದ್ರ, ಅಲ್ಟರ್ನೇಟಿವ್ ಇಟ್ಟು ಹೋದ, ಪ್ರಜೆಗಳನ್ನು ಅನಾಥರನ್ನಾಗಿ ಮಾಡಿ ಹೋಗಲಿಲ್ಲ. ಭರತ ತನ್ನಷ್ಟೇ ಸಮರ್ಥ ಇದ್ದಾನೆ ಅಂತ ಅನ್ನೋದು ಗೊತ್ತಿತ್ತು. ಮುಂದೆ 14 ವರ್ಷ ಭರತ ಹೇಗೆ ರಾಜ್ಯ ಆಳಿದ್ದಾನೆ ಅದರಿಂದ ಗೊತ್ತಾಗ್ತದೆ ರಾಮಚಂದ್ರ ಮೊದಲಿನ ಮಾಡಿರ್ತಕ್ಕಂಥ ಕಾರ್ಯ ಸರಿ ಇದೆ ಅಂತ ತಿಳ್ಕೊಂಡಂತೆ. ಇದರ ಮಧ್ಯದಲ್ಲಿ ಇನ್ನೊಂದು ಪ್ರಶ್ನೆ ಬಂದಿತ್ತು, ವಶಿಷ್ಠರು ತ್ರಿಕಾಲಜ್ಞಾನಿಗಳು, ತ್ರಿಕಾಲಜ್ಞಾನಿಗಳು ಪಟ್ಟಾಭಿಷೇಕಕ್ಕೆ ಮುಹೂರ್ತ ತೆಗೆದುಕೊಟ್ಟಿದ್ದರು, ಪಟ್ಟಾಭಿಷೇಕ ಆಗಲಿಲ್ಲ,
ಹಾಗಾದರೆ ವಶಿಷ್ಠರು ಮುಹೂರ್ತ ಸರಿ ಇರಲಿಲ್ಲೇನು, ಆದರೆ ಬ್ರಾಹ್ಮಣರ ಹತ್ರ ಮುಹೂರ್ತ ಯಾಕೆ ಕೇಳಬೇಕು? ವಶಿಷ್ಠರಂಥವರೇ ಮುಹೂರ್ತ ಕೊಟ್ಟ ಮುಹೂರ್ತ ಭಂಗವಾಗ್ತದೆ. ಹಾಗಾದರೆ ವಶಿಷ್ಠರು ದೊಡ್ಡರು, ಅಥವಾ ಮುಹೂರ್ತ ಶಾಸ್ತ್ರವೇ ಸುಳ್ಳು ಏನಂತ ಅಂದೆ? ಇದಕ್ಕೆ ನನ್ನ ಉತ್ತರ ಇಷ್ಟೇ. ವಶಿಷ್ಠರು ಸಂಕಲ್ಪ ಮಾಡಿದ್ರು, ಏನು ಮಾಡಿದರು? ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಅಂತ ತಿಳ್ಕೊಂಡು ಅಂತೇಳಿ ಅವತರಿಸಿದವನು ಶ್ರೀರಾಮಚಂದ್ರ. ರಾಮಚಂದ್ರನ ಉದ್ದೇಶ ಸಜ್ಜನರ ಸಂರಕ್ಷಣೆ. ಆನಂತರ ರಾಮಚಂದ್ರನ ಉದ್ದೇಶ ಧರ್ಮದ ದುಷ್ಟರ ವಿನಾಶ, ಧರ್ಮದ ಸ್ಥಾಪನೆ. ವಶಿಷ್ಠರು ಇಂಥ ಮುಹೂರ್ತ ಹುಡುಕಿದರು. ಯಾವ ಮುಹೂರ್ತದಲ್ಲಿ ರಾಜನಾದ ವ್ಯಕ್ತಿ ಪ್ರಜೆಗಳ ಸಂರಕ್ಷಣೆ ಮಾಡ್ತಾನೆ, ದುಷ್ಟರ ವಿನಾಶ ಮಾಡ್ತಾನೆ, ಧರ್ಮದ ರಕ್ಷಣೆಯನ್ನು ಮಾಡ್ತಾನೆ, ಆ ಪ್ರಕಾರವಾಗಿರ್ತಕ್ಕಂಥ ಮುಹೂರ್ತವನ್ನು ಹುಡುಕಿದ್ರು. ರಾಮಚಂದ್ರ ಹೆಸರಿಗೆ ಪಟ್ಟಾಭಿಷಿಕ್ತನಾಗದೇ ಇದ್ದರೂ ಕೂಡ ದಶರಥನ ಪ್ರಕಾರ, ಪ್ರಜೆಗಳ ಪ್ರಕಾರ ರಾಮಚಂದ್ರ ಪಟ್ಟಾಭಿಷಿಕ್ತನೇ. ಅವನು ಕಾಡಿಗೆ ಹೋದದ್ದು ಒಂದು ಕೇವಲ ನೆವ, ಒಂದು ತಂದೆಯ ಪಟ್ಟ ಮಾತನ್ನು ಸಂರಕ್ಷಣೆ ಮಾಡಿದಂತಾಯಿತು, ಪುತ್ರ ಕರ್ತವ್ಯವನ್ನು ನಿರ್ವಹಿಸಿದ. ಎರಡನೆಯದ್ದು ಅವನು ಕಾಡಿಗೆ ಹೋದದ್ದು ಪರಿತ್ರಾಣಾಯ ಸಾಧುನಾಮ್, ರಾಮಚಂದ್ರನ ದಂಡಕಾರಣ್ಯದ ಸಂದರ್ಭದಲ್ಲಿ ನೀವು ನೋಡಿದರೆ ಶ್ರೀ ರಾಮಚಂದ್ರ ಯಾವಾಗ ದಂಡಕಾರಣ್ಯಕ್ಕೆ ಬಂದ, ದಂಡಕಾರಣ್ಯ ಕರ್ನಾಟಕವರೆಗೂ ಯಾಕೆ ಬರಬೇಕಾಗಿತ್ತು? ವಿಂಧ್ಯ ಪರ್ವತ ದಾಟಿ ಮಹಾರಾಷ್ಟ್ರ ಪಂಚವಟಿಯಿಂದಲೇ ಅವನ ಸಂಪೂರ್ಣ ದಕ್ಷಿಣ ಪ್ರದೇಶದ ಸಂಚಾರ ಪ್ರಾರಂಭವಾಯಿತು. ಯಾಕೆ ಗೊತ್ತೇ? ವಿಂಧ್ಯ ಪರ್ವತದ ಈ ಕಡೆಯಲ್ಲಿ, ಅಂದರೆ ವಿಂಧ್ಯ ಪರ್ವತ ದಾಟಿ ಬಂದ, ಮಧ್ಯಪ್ರದೇಶವನ್ನು ದಾಟಿ ಬಂದ ಮೇಲೆ ಮಧ್ಯಪ್ರದೇಶದ ಕೊನೆಯ ಭಾಗ, ಮುಂದೆ ಸಂಪೂರ್ಣ ದಕ್ಷಿಣ ದೇಶ. ಇಲ್ಲಿ ರಾವಣನ ರಾಜ್ಯ ಇತ್ತು. ರಾವಣನ ರಾಜ್ಯದ ಅವ್ಯವಸ್ಥೆ ಹೇಗಿತ್ತು? ಯಾರು ವಿಂಧ್ಯ ಪರ್ವತ ದಾಟಿ ಬರ್ತಾ ಇದ್ದರು ಅವರು ರಾಕ್ಷಸರಿಗೆ ತಮ್ಮ ಬ್ಲಡ್ ಟ್ಯಾಕ್ಸ್ ಕೊಡಬೇಕು, ರಾಕ್ಷಸರ ರಕ್ತ ಹೀರಬೇಕು. ಧೈರ್ಯವಂತನಾಗಿದ್ದರೆ ಉಳಿತಿದ್ದ, ಅವರು ರಕ್ತ ಹೀರಿ ತಲೆಚಕ್ರ ಬಿದ್ದು ಸತ್ತೋಗೋರೇ ಜಾಸ್ತಿ ಜನ. ಉಳಿದವರು ಈ ಪ್ರದೇಶಕ್ಕೆ ಬರಲಿಕ್ಕಿಲ್ಲ. ಈಗ ಹೇಗೆ, ನಿನ್ನೆನ್ ರಾಮನವಮಿ ದಿವಸ ಮುಸ್ಲಿಂ ಬಹುಲ್ ಏರಿಯಾದಲ್ಲಿ ರಾಮಚಂದ್ರನ ಮೆರವಣಿಗೆ ಹೋಗುವಂತಿಲ್ಲ. ಭಾರತ ದೇಶದಲ್ಲಿ ಕೆಲವು ಪಾಕಿಸ್ತಾನಗಳು, ಸಣ್ಣ ಸಣ್ಣ ಪಾಕಿಸ್ತಾನಗಳು, ಅವರ ಮೇಲೆ ಕಲ್ಲು ಎಸೆ ಬೆಂಕಿ ಹೆಚ್ಚು ಇತ್ಯಾದಿಗಳು. ಇಂಥ ದುಷ್ಟರು ದೈತ್ಯರು ಹಸುರರು ಎಲ್ಲ ಕಾಲಕ್ಕಿದ್ದಾರೆ. ಒಂದು ಏರಿಯಾಕ್ಕೆ ಇನ್ನೊಬ್ರು ಹೋಗುವಂತಿಲ್ಲ, ಏನು ಅರ್ಥ ಇದಕ್ಕೆ? ಆಗಿನ ಕಾಲದಲ್ಲಿ ವಿಂಧ್ಯ ಪರ್ವತ ದಾಟಿ ಯಾರೂ ಬರಲಿಕ್ಕಿಲ್ಲ. ಅಂಥ ರಾವಣನನ್ನು, ರಾವಣನ ಪರಿವಾರ, ಒಬ್ಬ ರಾವಣ ಅಲ್ಲ, 3,000 ಕೋಟಿ, 3 ಕೋಟಿ ಅಲ್ಲ, 300 ಕೋಟಿ ಅಲ್ಲ, 3,000 ಕೋಟಿ ರಾವಣನ ಅಧೀನದಲ್ಲಿ ರಾಕ್ಷಸರಿದ್ದರು. ಅಷ್ಟು ದುಷ್ಟ ಜನ ಇದ್ದರು. ಋಷಿಗಳು ಮುನಿಗಳು ಅವರ ಮುಖ್ಯ ಉದ್ದೇಶ ಅವರನ್ನು ನಾಶಪಡಿಸಬೇಕು ಅಂತ ಹೇಳ್ಕೊಂಡಂತೆ. ರಾಮಚಂದ್ರ ಯಾವಾಗ ಭರದ್ವಾಜ ಋಷಿಗಳ ಆಶ್ರಮಕ್ಕೆ ಬರ್ತಾನೆ, ಆ ಕಾಲದಲ್ಲಿ ಭರದ್ವರಾಜರು ಹೇಳ್ತಾರೆ, ಅತಿಥಿ ಸತ್ಕಾರ ಎಲ್ಲ ಮಾಡಿ ಎಲ್ಲ ಆದಮೇಲೆ ಸಾಯಂಕಾಲ ಮಾತನಾಡ್ತಾ ಕೂತ್ಕೊಂಡಿರ್ತಾರೆ, ರಾಮ ಒಂದು ಮಾತು ಕೇಳ. ಕೇಳಿ ಋಷಿಗಳ ಮಹಾನ್ಭಾವರು. ಅಲ್ಲ ರಾಮಚಂದ್ರ, ನೀನು ಹಿಮಾಲಯ ಎಲ್ಲಿದೆ ಗೊತ್ತಿದೆಯಾ ನಿನಗೆ? ರಾಮನಕ್ಕ ಏನು ಕೇಳ್ತೀರಿ ಸ್ವಾಮಿ ಮಾ ಋಷಿಗಳೇ,
ನಮ್ಮ ಗುರುಗಳಾದ ವಿಶ್ವಾಮಿತ್ರ ಆಶ್ರಮ ಇದ್ದದ್ದೇ ಹಿಮಾಲಯದಲ್ಲಿ ಸಿದ್ಧಾಶ್ರಮ ಅದು ಉತ್ತರ ಇಲ್ಲಿಂದ ಉತ್ತರದಲ್ಲಿದೆ ನಮ್ಮ ದೇಶದ ಈಗ ನಾವೇನು ಮಾತನಾಡ್ತಾ ಇದ್ದೀವಿ ನಮ್ಮಿಂದ ಅದು ಉತ್ತರದಲ್ಲಿದೆ ಇಲ್ಲಿಂದ ಬಹುದೂರದಲ್ಲಿದೆ ಭರತ್ವಾಜ ಹೇಳಿದ್ರು ಇಲ್ಲ ರಾಮಚಂದ್ರ ತಪ್ಪಿದೆ ಇದು ಇಲ್ಲ ಇಲ್ಲೇ ನಮ್ಮ ಆಶ್ರಮದ ಸಮೀಪದಲ್ಲೇ ಒಂದೆರಡು ಕಿಲೋಮೀಟರ್ ಮೇಲೆ ಇದೆ ಹೌದಾ ರಾಮ ಈಗ ರಾತ್ರಿ ಆಗಿದೆ ನಾಳೆ ಬೆಳಗ್ಗೆ ತೋರಿಸ್ತೇನೆ ಆಮೇಲೆ ನಿರ್ಣಯ ಮಾಡು ಆಗ ಆಗಲಿ ಅಂತ ಹೇಳಿ ರಾಮಚಂದ್ರ ಹೇಳಿದ ಅಲ್ಲಿಂದ ಕರೆದುಕೊಂಡು ಹೋದ ಬೆಳಗ್ಗೆ ತಮ್ಮ ಶಿಷ್ಯರನ್ನು ಕಳಿಸಿಕೊಟ್ರು ಭರದ್ವಾಜರು ನೋಡ್ತಾನೆ ಎತ್ತರವಾದ ಪರ್ವತ ಸೂರ್ಯನ ಬೆಳಕು ಬಿದ್ದಿದೆ ಥಳ 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 ಬರ್ಫದಂತೆ ಹೊಳಿತಾ ಇದೆ ಪರ್ವತ ದೊಡ್ಡ ಪರ್ವತ ರಾಮಚಂದ್ರ ಸರ್ವಜ್ಞ ಗೊತ್ತಿತ್ತು ಆದರೂ ನಾಟಕ ಮಾಡ್ತಾ ಇದ್ದಾನೆ ಹಿಮಾಲಯ ಇಲ್ಲೊಂದು ಹಿಮಾಲಯ ಇದೆ ಈ ದಕ್ಷಿಣದ ಈ ಉಷ್ಣಗಡೆ ಬಂದಲ್ಲಿ ಬರ್ಫ ಬೀಳ್ತದ ಅಷ್ಟಲ್ಲಿ ಹಿಂದಿನಿಂದ ಭರದ್ವಾಜರು ಬಂದರು ನಾನು ನಿನ್ನೇನು ಹೇಳಿದ ಆ ಉತ್ತರದಲ್ಲಿರೋ ಹಿಮಾಲಯ ಪರ್ವತ ಬಗ್ಗೆ ಮಾತನಾಡ್ತಾ ಇಲ್ಲ ರಾಮಚಂದ್ರ ಇದು ರಾಕ್ಷಸನಾದ ರಾವಣನ ಅನುಯಾಯಿಗಳಾಗಿರ್ತಕ್ಕಂತಹ ಇಲ್ಲಿ ಅಂತಹ ಅನೇಕ ಕೋಟಿ ರಾಕ್ಷಸರನ್ನು ಇಲ್ಲಿ ಇಟ್ಟಿದ್ದಾನೆ ರಾವಣ ಅವರು ಬರ್ತಾರೆ ಋಷಿ ಎಲ್ಲರೂ ನರಮಾಂಸ ಭಕ್ಷಕರು ಯಾರು ಋಷಿಗಳು ಯಾರು ಬ್ರಹ್ಮಚಾರಿಗಳು ಸಿಗ್ತಾರೆ ಹೊಡಿತಾರೆ ಮಾಂಸ ತಿಂತಾರೆ ಅವರ ಎಲುಬುಗಳನ್ನು ನೆಕ್ಕಿ ನೆಕ್ಕಿ ಎಸೆಯುತ್ತಾರೆ ಅನೇಕ ಜನ ಋಷಿಗಳ ಮುನಿಗಳ ಮುನಿಪುತ್ರರ ದಾರಿ ಹೋಕರ ನರಸಂಹಾರಿಯಾದ ರಾಕ್ಷಸರಿಗೆ ಬಲಿಯಾದ ಇಷ್ಟೆಲ್ಲ ಋಷಿ ಮುನಿಗಳ ಮೂಳೆಗಳ ಪರ್ವತ ಇದು ಅಷ್ಟು ಮೂರುಗಳ ಪರ್ವತದ ರಾಶಿ ಬಿದ್ದಿದೆ ರಾವಣ ರಾಮ ನೀನು ಕ್ಷತ್ರಿಯ ನೀನು ಈ ರೀತಿಯಾಗಿರ್ತಕ್ಕಂಥ ರೀತಿಯನ್ನು ನೋಡಿಯೂ ಸುಮ್ಮನೆ ಇರ್ತಾ ಇದ್ದರೆ ನಿನಗೆ ನಮಸ್ಕಾರ ಯಾಕೆಂದರೆ ಕ್ಷತ್ರಿಯನಿಗೆ ಅನ್ಯಾಯ ಕಂಡಾಕ್ಷಣಕ್ಕೇನೆ ಅವನ ರಕ್ತ ಕುದಿಬೇಕು ರಾಮಚಂದ್ರ ಹೌದು ಹೇಳಿ ನಾನೇನು ಮಾಡಬೇಕು ನೀನು ಕೇವಲ ವನವಾಸಕ್ಕೆ ಬಂದ ವನವಾಸಿಯಲ್ಲ ನೀನು ರಾಜ ರಾಜಪುತ್ರ ನಿನಗೆ ಅಧಿಕಾರ ತಾನಾಗಿದೆ ಪಟ್ಟಾಭಿಷೇಕದ ಒಂದು ಆ ಒಂದು ಉತ್ಸವ ಆಗಿರಲಿಕ್ಕಿಲ್ಲ ಆದರೆ ಎಲ್ಲರ ಮನಸ್ಸಿನಲ್ಲಿದ್ದ ರಾಜ ನೀನೇ ಈ ಸಂಪೂರ್ಣ ರಾಕ್ಷಸರನ್ನು ಸಂಹರಿಸಬೇಕು ರಾಮಚಂದ್ರ ಕಾಡಿಗೆ ಬಂದದ್ದು ಅದೇ ಉದ್ದೇಶದಿಂದಲೇ ಅಯೋಧ್ಯೆಯಲ್ಲಿದ್ದು ಪ್ರಜೆಗಳನ್ನು ನೋಡಿಕೊಳ್ಳುವುದು ಅದಕ್ಕೆ ಭರತ ಇದ್ದಾನೆ ಆದರೆ ಈಗ ಅವಶ್ಯಕತೆ ಇದೆ ನಾನು ಈ ಸಂಪೂರ್ಣವಾಗಿರ್ತಕ್ಕಂಥ ರಾಕ್ಷಸರ ವಂಶವನ್ನು ವಿನಾಶ ಮಾಡಬೇಕಾಗಿದೆ ಅವ್ರು ಹೇಳಿದ್ರು ಹೋಗು ಇಲ್ಲಿಂದ ಅಗಸ್ತ್ಯರ ಹತ್ತಿರ ನಿನ್ನ ಶಾರ್ಗಧನುಷ್ಯ ಅಕ್ಷಯ ಬತ್ತಳಿಕೆ ಇದೆಲ್ಲೂ ಬಂದಿದೆ ಅವರು ನಿನಗೆ ತಂದು ಕೊಡ್ತಾರೆ ಶಸ್ತ್ರಧಾರಣ ಮಾಡು ರಾಕ್ಷಸರನ್ನು ಸಮವಾಗಿ ಸಂಹಾರ ಮಾಡು ಹೌದು ಪರಮಾತ್ಮ ಭಗವಂತ ರಾಮಚಂದ್ರ ಆರ್ತರಾಗಿ ಬಂದಿರತಕ್ಕಂಥ ತನ್ನ ಭಕ್ತರ ವಿಷಯದಲ್ಲಿ ತನ್ನನ್ನು ನೆನೆಸುವ ಸಾಧಕರ ವಿಷಯದಲ್ಲಿ ಅತ್ಯಂತ ಕೋಮಲ ಆದರೆ ಸಮಾಜ ದ್ರೋಹಿಗಳ ವಿಷಯದಲ್ಲಿ ಅತ್ಯಂತ ಕಠೋರ ಅತ್ಯಂತ ಕಠೋರ ಹೌದು ರಾಮಚಂದ್ರ ಕಠೋರ ಇದು ನಮ್ಮಲ್ಲಿ ಸಜ್ಜನರ ಲಕ್ಷಣ ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಅಂತೇಳಿ ಸುಭಾಷಿತ ಹೇಳ್ತದೆ ಸಜ್ಜನರ ಮನಸ್ಸು ಧರ್ಮದ ವಿಷಯದಲ್ಲಿ ವಜ್ರಕ್ಕಿಂತಲೂ ಕಡಕ್ಕಾಗಿರ್ತದೆ ಆದರೆ ಸಜ್ಜನರ ವಿಷಯದಲ್ಲಿ ದೀನದಲಿತರ ವಿಷಯದಲ್ಲಿ ಅವರ ಮನಸ್ಸು ಹೂವಿನಿಗಿಂತ ಕೋಮಲವಾಗಿರ್ತದೆ ಅಂತ
ಸುಭಾಷ್ ಶೆಟ್ಕಾರ ವರ್ಣನೆ ಮಾಡ್ತಾನೆ. ಆದ್ದರಿಂದಾಗಿ ವಶಿಷ್ಠರ ಮುಹೂರ್ತ ತೆಗೆದದ್ದು ಸುಳ್ಳಲ್ಲ, ವಶಿಷ್ಠರು ದಡ್ಡರಲ್ಲ, ವಶಿಷ್ಠರು ಮುಹೂರ್ತ ತೆಗೆದದ್ದು ರಾಮಚಂದ್ರ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ತನ್ನ ಈ ಕಾರ್ಯವನ್ನು ಧರ್ಮ ಸಂಸ್ಥಾಪನೆ ದುಷ್ಟರ ವಿನಾಶ ಸಜ್ಜನ ಸಂರಕ್ಷಣೆ ಈ ಕಾರ್ಯವನ್ನು ನಿರ್ವಿಘ್ನವಾಗಿ ಮಾಡಲಿ ಅಂತ ಮುಹೂರ್ತ ತೆಗೆದಿದ್ದರು. ಆ ಪ್ರಕಾರ ಅವನು ಆ ಮುಹೂರ್ತದಲ್ಲೇ ವನವಾಸದ ನೆವದಿಂದ ಹೊರಟು ಈ ಕಾರ್ಯವನ್ನು ನಿರ್ವಹಿಸಿದ್ದಾನೆ. ವಶಿಷ್ಠರು ತೆಗೆದ ಮುಹೂರ್ತ ಬಹಳ ಯೋಗ್ಯವೇ ಆಗಿತ್ತು. ಆದ್ದರಿಂದ ರಾಮ ಬೇಜವಾಬ್ದಾರಿ ಅಲ್ಲ. ಇನ್ನು ಪ್ರಶ್ನೆ, ರಾಮ ಕಠೋರ ತನ್ನ ಹೆಂಡತಿಯ ವಿಷಯದಲ್ಲಿ, ಸ್ತ್ರೀ ದ್ವೇಷ. ತನ್ನ ಹೆಂಡತಿಯನ್ನು ಕಾಡಿಗೆ ಕರ್ಕೊಂಡು ಹೋಗಬೇಕಾಗಿರಲಿಲ್ಲ. ಒಂದು ಮಾತು ನೆನಪಿಟ್ಟುಕೊಳ್ಬೇಕು, ರಾಮಚಂದ್ರ ತಾನಾಗೆ ಆಗ್ರಹ ಮಾಡಿ ಮನಸ್ಸಿಲ್ಲದೆ ಇದ್ದ ಸೀತೆಯನ್ನು ಕಾಡಿಗೆ ಕರೆದುಕೊಂಡು ಬಂದಿರಲಿಲ್ಲ. ರಾಮಚಂದ್ರ ಹೇಳ್ತಾನೆ, ಸೀತಾ ಕಾಡು ಬಹಳ ಕಠಿಣವಾಗಿರ್ತಕ್ಕಂಥದ್ದು, ಕಳ್ಳು ಮುಳ್ಳುಗಳು ಅನೇಕ ಹಿಂಸ್ರ ಪಶುಗಳು, ಅನೇಕ ರಾಕ್ಷಸರ, ಅಲ್ಲಿಗೆ ನಿನ್ನಂಥ ಹೆಣ್ಮಗಳು ಬರುವುದು ಯೋಗ್ಯವಲ್ಲ ಅಂತ ತಿಳ್ಕೊಂಡಂತಂದಾಗ ಆ ಕಾಲಕ್ಕೆ ಸೀತೆ ಹೇಳ್ತಾಳೆ, ಸ್ವಾಮಿ ನಾನು ಪತಿವ್ರತೆ, ನಿಮ್ಮ ಜೊತೆಗಿದ್ದರೆ ಮುಳ್ಳಿನ ಹಾಸಿಗೆ ನನಗೆ ಹತ್ತಿಗಿಂತ ಮೆತ್ತಗೆ, ನಿಮ್ಮನ್ನು ಬಿಟ್ಟಿದ್ದರೆ ಮೆತ್ತಗಿನ ಹಾಸಿಗೆ ನನಗೆ ಮುಳ್ಳಿನ ಹಾಸಿಗೆ. ಹೆಂಡತಿಯ ಮದುವೆ ಆದಮೇಲೆ ಹೆಂಡತಿಯನ್ನು ಜೊತೆಲಿ ಇಟ್ಟುಕೊಳ್ಬೇಕು. ಕೇವಲ ನಾಟಕದಲ್ಲಿ ನಟರು ಮಾತ್ರ ಶೈಲೂಷ ಅಂತಕೊಂಡು ಅವರನ್ನು ಕರೀತಾರೆ, ನಟರು ಮಾತ್ರ ಈ ರೀತಿಯಾಗಿ ಹೆಂಡತಿಯನ್ನು ಬಿಟ್ಟು ಹೋಗ್ತಾರೆ, ನೀವು ಹಾಗೆ ಶೈಲೂಷರೇ. ಇದೇ ಮಾತನ್ನು ಇಟ್ಟುಕೊಂಡು ಕರ್ನಾಟಕದಲ್ಲಿ ಕನ್ನಡದಲ್ಲಿ ಕೆಲವು ಲೇಖನರು ಸೀತಾಯಣ ಇತ್ಯಾದಿಗಳನ್ನು ಮೂರ್ಖರು ಬರೆದರು. ಬೇಕಂತಲೇ ಉದ್ದೇಶ ಸೀತೆಯನ್ನು ರಾಮನನ್ನು ಬೈಬೇಕು ಅಂಥೇಳಿ, ರಾಮನ ಪುಂಸಕಲಿಂಗಿದ್ದ, ಅದಕ್ಕೆ ಸೀತೆ ಹೇಳಿದ್ದಾಳೆ ನೋಡಿ ಶೈಲೂ ಶೈವ ಅಂತ ತಿಳ್ಕೊಂಡಂತೇಳಿ. ಇವೆಲ್ಲ ಮೂರ್ಖರು, ಇವರಿಗೆ ದೃಷ್ಟಾಂತ ಅರ್ಥ ಆಗೋದಿಲ್ಲ. ಶೈಲೂ ಶೈವ ಅಂತ ಹೇಳಿದ್ದಾಳೆ, ನೀನು ಶೈಲೂಷ ಅಂತಂದಿಲ್ಲ ಅಂದರೆ ನಟರಂತೆ ನನ್ನನ್ನು ನಾಟಕದ ಊರು ತಿರುಗುವಾಗ ಹೆಂಡತಿನ ಬಿಟ್ಟು ತಿರುಗಾಡದಂತೆ ನನ್ನನ್ನು ಬಿಟ್ಟು ಹೋಗಬೇಡ ಅಂತಂದಿದ್ದಾಳೆ. ತಾನೇ ಸ್ವತಃ ತನ್ನ ಮನಸ್ಸಿನಿಂದ ಬಂದಿದ್ದಾಳೆ. ರಾಮಚಂದ್ರ ಒಬ್ಬಳನ್ನೇ ಆಶ್ರಮದಲ್ಲಿ ಬಿಟ್ಟು ಹೋದ, ಸೀತೆಯೂ ಅಷ್ಟು ಕೊಟ್ಟವರಿಲ್ಲ, ಲಕ್ಷ್ಮಣನಿಗೆ ಬೈದು ಕಳಿಸಿದರು. ಇದೆಲ್ಲ ರಾಕ್ಷಸರನ್ನು ಕೊಲ್ಲಬೇಕಾಗಿರ್ತಕ್ಕಂಥ ಒಂದು ವಿಶಿಷ್ಟವಾದ ಪ್ಲ್ಯಾನಿಂಗ್. ರಾವಣನನ್ನು ಸುಮ್ಮನೆ ಕೊಲ್ಲುವಂತಿಲ್ಲ, ಯಾಕೆ ರಾವಣ ಬ್ರಾಹ್ಮಣ. ಕ್ಷತ್ರಿಯರು ಬ್ರಾಹ್ಮಣರನ್ನು ಎಲ್ಲಿಯವರೆಗೂ ಬ್ರಾಹ್ಮಣರು ರೋಗಕಂಟಕರಾಗೋದಿಲ್ಲ ಅಲ್ಲಿವರೆಗೂ ಬ್ರಾಹ್ಮಣರನ್ನು ಕೊಲ್ಲಿಕ್ಕಿಲ್ಲ. ಇದು ಅಂದಿನಿಂದ ಬಂದ ನಿಯಮ. ದ್ರೋಣ ಅಶ್ವತ್ಥಾಮಾಚಾರ್ಯರ ಬಗ್ಗೆಯೂ ಕಠೋರವಾಗಿ ನಡೆದುಕೊಂಡು ಪಾಂಡವರು ಅವರು ಕೌರವಪಕ್ಷದಲ್ಲಿ ದುಷ್ಟಪಕ್ಷದಲ್ಲಿ ಇದ್ದರು ಅಂತಕೊಂಡು ತಿಳಿಸಿ ಅವರಿಗೆ ಮೇಲೆ ಶಿಕ್ಷಣೆ ಮಾಡಿದರು, ಶಸ್ತ್ರ ಸನ್ಯಾಸ ಮಾಡಿಸಿದರು, ದೃಷ್ಟದ್ಯುಮ್ನ ಸಂಹಾರ ಮಾಡಿದ. ಯಾಕೆ? ಅವರು ಆತತಾಯಿಗಳಾಗಿದ್ದರು ದ್ರೋಣಾಚಾರ್ಯರು. ಅದೇ ರೀತಿಯಾಗಿ ಇಲ್ಲಿ ಸಕಲ ವೇದಗಳ ಮುಖೋದ್ಗತ ರಾವಣನಿಗೆ, ಬ್ರಾಹ್ಮಣ ಋಷಿಪುತ್ರ ಆದರೆ ಸ್ವಭಾವ ರಾಕ್ಷಸಿ ವೃತ್ತಿ. ಬೆಳಗ್ಗೆ 3 ಗಂಟೆಗೆ ಏಳಬೇಕು, ಸ್ನಾನ ಮಾಡಿ 3:30 to 10:30 ನೆನಪು ಇಟ್ಕೊಳ್ಳಿ, 3:30 to 10:30, 7 ತಾಸು 7 ತಾಸು 3 ವೇದಗಳನ್ನು ಹೇಳಿ ಹೋಮ ಯಜ್ಞ ಮಾಡಬೇಕು. ಆನಂತರ ಅವನು ಶಿವಪೂಜಕ, ಶಿವನನ್ನು ಪೂಜಿಸಬೇಕು. ಆನಂತರ ಭಸ್ಮ ಬೆಳ್ಕೊಳ್ಬೇಕು, ರುದ್ರಾಕ್ಷ ಧರಿಸಬೇಕು, ಪುಷ್ಪಕ ವಿಮಾನದಲ್ಲಿ ಕೂತ್ಕೊಂಡು ಹೊರಡಬೇಕು ಬೆಳಗ್ಗೆ 10:00. ಇವತ್ತು ಯಾವ ಹೆಣ್ಣು ನನ್ನ ಕಣ್ಣಿಗೆ ಬೀಳ್ತದೆ, ಯಾವುದು ಸುಂದರಿ ಹೆಣ್ಣು ಕಣ್ಣಿಗೆ ಬೀಳ್ತಾರೆ, ಅವಳನ್ನು ಅಪಹರಿಸಬೇಕು, ಅವಳ ಮೇಲೆ ಬಲಾತ್ಕಾರ ಮಾಡಬೇಕು ಅಂತ ಕೊರಕೆ ಸೇರಿಸಿಕೊಳ್ಬೇಕು. ಇದು ಸೀತಾ ಒಬ್ಬಳಲ್ಲ, ಇಂತಹ ಅನೇಕ ರೀತಿಯಾಗಿರ್ತಕ್ಕಂಥ ಅಬಲೆಯರನ್ನು ಯಾರೇ ಇರಲಿ ಅವರು
ಅವರು ಋಷಿಕನ್ಯೆ ಇರಲಿ ದೇವಕನ್ಯೆ ಇರಲಿ ಮನುಷ್ಯಕನ್ಯೆ ಇರಲಿ ಯಾವುದೇ ರೀತಿ ಆಗಿರ್ತಕ್ಕಂಥ ಮೇಲಿನ ಜಾತಿ ಇರಲಿ ಕೆಳಗಿನ ಜಾತಿ ಇರಲಿ ದಲಿತ ಜಾತಿ ಇರಲಿ ಅರೆ ಟೆರರಿಸ್ಟರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಜಾತಿ ಇರ್ತದ ಆ ರೀತಿಯಾಗಿ ಆ ಹೆಣ್ಣು ಮಕ್ಕಳನ್ನ ಮೇಲೆ ಅತ್ಯಾಚಾರ ಮಾಡ್ತಕ್ಕಂಥವನು ರಾವಣ ಅವನನ್ನು ಕೊಲ್ಲಬೇಕಾಗಿತ್ತು ಕೊಲ್ಲಬೇಕಾಗಿದ್ದರೆ ತಾನು ಸೈನ್ಯ ಸಂಗ್ರಹ ಮಾಡಬೇಕು ಆದರೆ ರಾವಣನಿಗೆ ಗೊತ್ತಾಗಬಾರದು ಅಂತ ಹೇಳಿ ರಾವಣನನ್ನು ಬಡಿದೆಬ್ಬಿಸುವುದಕ್ಕೋಸ್ಕರ ಹಾವು ಹೆಡೆ ತೆಗೆದರೆ ಆ ನಂತರ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಬರ್ತದೆ ಅದನ್ನು ಹಿಡಿಲಿಕ್ಕೆ ಬರ್ತದೆ ಇಲ್ಲದೇ ಇದ್ರೆ ಹಾವನ್ನು ಹಿಡಿಯೋದು ಭಾಳ ಕಠಿಣ ಅದಕ್ಕೆ ಏನು ಮಾಡ್ತಾರೆ ಮೊದಲು ಅದು ಬಾಲಕ್ಕೆ ಹೊಡಿತಾರೆ ಆಗ ಬುಸ್ ಅಂತ ಇದ್ದಾಗ ಕುತ್ತಿಗೆ ಹತ್ರ ಹಿಡಿದ್ಬಿಡ್ತಾರೆ ಗಟ್ಟಿಯಾಗಿ ಅದರದ್ದೆಲ್ಲ ಶಕ್ತಿ ಹೊರಟೋಗ್ಬಿಡ್ತಾರೆ ಈಗ ಆಗ ತಿರುಗಿ ಆ ಕರುವನ್ನು ಕಚ್ಚಲಿಕ್ಕಾಗೋದಿಲ್ಲ ಅವ್ರಿಗೆ ಯಾಕೆ ಅದು ಕುತ್ತಿಗೆನ ಅವ್ರ ಕೈಯಲ್ಲಿರ್ತದೆ ಹಾವು ಹಿಡಿಯತಕ್ಕಂಥವ್ರ ಕೈಯಲ್ಲಿ ಇಂಥ ಸಂದರ್ಭದಲ್ಲಿ ಅದಕ್ಕೋಸ್ಕರ ಅವನೇನು ಮಾಡಿದ್ದಾನೆ ಶೂರ್ಪಣಕ್ಕೆ ಸೀತೆಯನ್ನು ತಿಂತೇನೆ ಅಂತ ಬಂದಾಗ ಆಯ್ತು ತಿಂದು ಹೋಗು ನಾವು ಆರಾಮಿರ್ತೇವೆ ಅಂತಂದ ರಾಮ ಲಕ್ಷ್ಮಣನಿಗೆ ಹೇಳ್ದ ಇವಳ ಜೊತೆಗೆ ಭಾಳ ಚರ್ಚೆ ಮಾಡಬೇಡ ಇನ್ನೊಬ್ಬರನ್ನು ತಿಂತೇನೆ ಅಂತಕ್ಕಂಥವಳು ಇನ್ನೊಬ್ಬ ಹೆಣ್ಮಗಳನ್ನು ತಿಂತೇನೆ ಅಂತಕ್ಕಂಥವಳಿಗೆ ಮೊದಲು ಶಿಕ್ಷೆ ಕೊಡು ಅಂತಂದಾಗ ಅವಳ ಮೂಗು ಕಿವಿಯನ್ನು ಕತ್ತರಿಸಿ ಕಳಿಸಿದ ಅದರ ಮೇಲೂ ಕರ್ನಾಟಕದಲ್ಲಿ ದೊಡ್ಡ ವಾದವಾಗಿತ್ತು ಇಲ್ಲ ರಾಮ ಕ್ರೂರ ಲಕ್ಷ್ಮಣ ಕ್ರೂರ ರಾಮಚಂದ್ರ ಶೂರ್ಪಣಕೆಯನ್ನು ಬೀಳಿಸಿ ಬಾಣದಿಂದ ಅವ್ರ ಬೆನ್ಮೇಲೆ ಏನೋ ಬರೆದ ಅಂತಕೊಂಡಂತ ಅನ್ನೋದೇನು ಯಾವುದೋ ಒಂದು ಕಟ್ಟುಕಥೆಯಿಂದ ತೆಗೆದುಕೊಂಡು ರಾಮನ ಮೇಲೆ ಒಂದು ದೊಡ್ಡ ಆಕ್ಷೇಪ ನಡೆದಿತ್ತು ಕರ್ನಾಟಕ ಕರ್ನಾಟಕದ ಕಾದಂಬರಿಕಾರರಲ್ಲಿ ಹೆಚ್ಚಿನ ಜನ ತಮ್ಮನ್ನು ಸ್ವಂತ ಮಾರಿಕೊಂಡು ಹಿಂದುತ್ವವನ್ನು ಮರೆತ ಲೇಖಕರೇ ಜಾಸ್ತಿ ಅದಕ್ಕೋಸ್ಕರ ಇನ್ನಂತೂ ಬೇರೆ ವರ್ಣದವರಂತೂ ರಾಮನ ಬೈ ಬರೀತಾರೆ ಅದು ಸ್ವಾಭಾವಿಕ ಇದೆ ಏನು ಅವ್ರ ಅವ್ರ ಅವರ ಚಿಂತನೆ ಅಷ್ಟು ಚಿಲ್ಲರಾಗಿದೆ ಏನು ಮಾಡಲಿಕ್ಕಾಗೋದಿಲ್ಲ ಇಲ್ಲ ಅತ್ಯಾಚಾರಿ ತಿನ್ಲಿಕ್ಕೆ ಬಂದಿರ್ತಕ್ಕಂಥವ್ರಿಗೆ ತಿನ್ನು ತೆಗೆದುಕೊಂಡು ನನ್ನ ಕುತ್ತಿಗೆ ಹಿಡಿ ಅಂತ ಅನ್ಬೇಕೆ ನಮಸ್ಕಾರ ಮಾಡಬೇಕೆ ಕೆನ್ನೆಗೌಡ ಇನ್ನೊಂದು ಕೆನ್ನ ಮುಂದೆ ಮಾಡಬೇಕೆ ಇದು ಭಾರತೀಯ ಕ್ಷತ್ರಿಯರ ಸಿದ್ಧಾಂತ ಅಲ್ಲ ಯಾರು ಹೇಳಿರ್ಬೋದು ಇರಲಿ ಆದರೆ ತನ್ನನ್ನು ತಿನ್ಲಿಕ್ಕೆ ಬಂದವರಿಗೆ ಅವರನ್ನು ಪಡೆದು ಕೊಲ್ಲುವುದೇ ಮೊದಲೇ ಕೆಲಸ ಆತತಾಯ ನಮಾಯ ಅಂತಂ ಹನ್ಯಾದೇವ ಅವಿಚಾರೇ ತನ್ನನ್ನು ಹೊಡಿಲಿಕ್ಕೆ ಬಂದವರಿಗೆ ಶೂಟ್ ಮಾಡೋದು ಮೊದಲೇ ಕೆಲಸ ಅನ್ಕೊಳ್ಳುವುದು ಇದೇ ಧರ್ಮ ಶೂರ್ಪಣಿಕೆಯನ್ನು ಕೆದಕ್ಕಿದ್ದಕ್ಕೆ 300,000 ಸೈನ್ಯ ಸಹಿತರಾಗಿರ್ತಕ್ಕಂತಹ 300,000 ನೆನಪಿಲ್ಲ ಖರ ತ್ರಿಶೂಲ್ನವರು ತ್ರಿಶೂಲ ಖರ ತ್ರಿಶೂಲ ಮತ್ತು ದೂಷಣ ಅಂತ ತಿಳ್ಕೊಂಡಂತೇಳಿ 3 ಅಣ್ಣತಮ್ಮಂದರು ಮಾಲ್ ರಾವಣನ ಮಲ ಅಣ್ಣತಮ್ಮಂದರು ಅವರನ್ನು ಈ ಭಾಗದಲ್ಲಿ ಇಟ್ಟಿದ್ದ ಸಂಪೂರ್ಣ ಕರ್ನಾಟಕ ಮಹಾರಾಷ್ಟ್ರದ ಭಾಗದಲ್ಲಿ ಅಷ್ಟು ಸೈನ್ಯವನ್ನು ರಾಮ ಒಬ್ಬನೇ ಸೋಲಿಸಿ ಅವರನ್ನು ಸಂಹರಿಸಿದ್ದಾನೆ ಬಲದಿಂದ ರಾಮನನ್ನು ಅವನು ಗೆಲ್ಲಕ್ಕಾಗೋದಿಲ್ಲ ಅನ್ನೋದನ್ನು ಅವನಿಗೆ ತನ್ನ ಮಾವನಿಂದಲೂ ಆನಂತರ ಮಾರೀಚನಿಂದಲೂ ಗೊತ್ತಾಗಿತ್ತು ಅಕಂಪನ ಅಂತಕೊಂಡಂತೇಳಿ ರಾವಣನ ಸೋದರ ಮಾವ ಯುದ್ಧದಲ್ಲಿದ್ದವನು ಹೇಗೋ ತಪ್ಪಿಸ್ಕೊಂಡು ಹೋಗಿ ಹೇಳಿದ ರಾಮನನ್ನು ಯುದ್ಧದಲ್ಲಿ ಗೆಲ್ಲಕ್ಕಾಗೋದಿಲ್ಲ ಬಾ ಅದರೊಂದು ಉಪಾಯ ಇದೆ ಅವನ ಹೆಂಡತಿ ಮೇಲೆ ಭಾಳ ಪ್ರೀತಿ ಮಾಡ್ತಾನೆ ಅದೇ ಸೀತೆಯನ್ನು ತಿರಸ್ಕರಿಸ್ತಾನೆ ಅಂತ ನೀವೆಲ್ಲ ಅಂತೀರಲ್ಲ ಈ ಮಾತು ಅಕಂಪನೆ ಹೇಳ್ತಾನೆ ರಾಮನಿಗೆ ತನ್ನ ಹೆಂಡತಿಯ ಬಗ್ಗೆ ಬಹಳ ಪ್ರೀತಿ ಇತ್ತು ಅವಳನ್ನು ನೀನು ಅಪಹರಿಸಿದರೆ ಆಗ ಸುಲಭವಾದ ರೀತಿಯಲ್ಲಿ ರಾಮ ತಾನಾಗಿ ಸೀತೆ ಸೀತೆ ಅಂತ ಸತ್ತೋಗ್ತಾನೆ ಅವನು ಅಪಹರಿಸ್ಲಿಕ್ಕೆ ಬಂದಾಗ ಅಧ್ಯಾತ್ಮ ರಾಮಾಯಣ ಮತ್ತು ಉಳಿದ ಆಚಾರ್ಯರ ತತ್ವನಿರ್ಣಯದ ಪ್ರಕಾರ ರಾಮ ಸೀತೆಗೆ ಹೇಳ್ತಾನೆ ನೋಡಿ ಸೀತಾ ರಾವಣ ನಿನ್ನನ್ನು ಅಪಹರಿಸ್ಲಿಕ್ಕೆ ಬಂದಿದ್ದಾನೆ ಅಪಹೃತಳಾಗಬೇಕು ನೀನು ಈಗ ನಿನ್ನ ನೆವದಿಂದ ನಾನು ರಾವಣನನ್ನು ಕೊಲ್ಲಿಕ್ಕಾಗ್ತದೆ ಆದರೆ ನಾನು ಹೆಂಡತಿಯನ್ನು ರಾಕ್ಷಸರ ಕೈಯಲ್ಲಿ ಕೊಡದಷ್ಟು ನಾನು ಕ್ರೂರನಲ್ಲ ಹೆಂಡತಿಯನ್ನು ಪ್ರೀತಿಸ್ತೇನೆ ನಾನು ಪ್ರಾಣ ಕೊಟ್ಟು ಪ್ರೀತಿಸ್ತೇನೆ
ಆದರೆ ಸಂದರ್ಭದಲ್ಲಿ ಹೆಂಡತಿಯು ಕೂಡ ರಾಜನ ಧರ್ಮದಲ್ಲಿ ಸಹಭಾಗಿ ಆಗಬೇಕು. ಅದಕ್ಕೆ ನಿನ್ನ ಆಕೃತಿಯನ್ನು ನಿನ್ನ ಸ್ಥಳದಲ್ಲಿ ಇಡು. ಭವಿಷ್ಯೋತ್ತರ ಪುರಾಣದಲ್ಲಿ ಕತೆ ಬಂದಿದೆ, ನಿನ್ನ ಆಕೃತಿಯನ್ನು ಇಡು. ನೀನು ಕೈಲಾಸ ರುದ್ರದೇವರು ಕರೀತಾ ಇದ್ದಾರೆ, ಸೀತಾದೇವಿ ನಮ್ಮಲ್ಲಿ ಸುರಕ್ಷಿತವಾಗಿ ಉಳಿಲಿ ಇರಲಿ, ರಾವಣನ ಸಂಹಾರ ಆದಮೇಲೆ ಅವಳು ತೆರಿಗೆ ಬರ್ತಾಳೆ ಅಂತ ತಕೊಂಡು ಅಂತ ಹೇಳಿ. ಆಗ ರಾಮ ಸೀತೆಗೆ ಹೇಳಿ ನಿನ್ನ ಆಕೃತಿಯನ್ನು ನಿರ್ಮಿಸಿ ಇಡು, ಹೋಗ್ಬಾ ಮತ್ತೆ ನಾನು ಕರಿತೇನೆ, ಬಂದ ಕರೆದಾಗ ಬಾ ಅಂತ ತಕೊಂಡು ಕಳಿಸಿದ್ದಾನೆ. ರಾಮ ಕ್ರೂರನಲ್ಲ, ಹೆಣ್ಣಿನ ದ್ವೇಷಿಯೂ ಅಲ್ಲ. ಆನಂತರ ರಾವಣ ಅಪಹರಣ ಮಾಡಿದ್ದು ಸೀತಾಕೃತಿಯನ್ನು. ಆದರೆ ಸೀತಾದೇವಿ ಆಕೃತಿಯು ಭಾಳ ಪೂಜ್ಯ ಅಂತ ತಿಳ್ಕೊಂಡು ಅಂತೇಳಿ ಅಗ್ನಿ ಮಧ್ಯದಲ್ಲಿ ಭೇಟಿಯಾಗಿ, ರಾವಣ ನಿನ್ನ ಕೈಯಲ್ಲಿರ್ತಕ್ಕಂಥ ಸೀತೆ ಒರಿಜಿನಲ್ ಅಲ್ಲ, ನನ್ನ ಮನೆಯಲ್ಲಿದ್ದಾಳು ಅವಳು, ರಾಮ ಅಲ್ಲಿಟ್ಟಿದ್ದಾನೆ, ನೀನು ದಿನಾಲು ಹೋಮವನ್ನು ಮಾಡ್ತೀವಿ ಬೇಕಾದ್ರೆ ಕರ್ಕೊಂಡು ಹೋಗು ಅಂತ ತಿಳ್ಕೊಂಡು. ಆಗ ಪ್ರತಿಮೆಯನ್ನು ಅಗ್ನಿ ಇಟ್ಟುಕೊಂಡ ತನ್ನ ಮಗಳಾದ ವೇದವತೆಯನ್ನು ಕಳಿಸಿಕೊಟ್ಟ ಲಂಕೆಗೆ. ಇನ್ನು ಸುಗ್ರೀವ ವಾಲಿಯರ ಅಣ್ಣ ತಮ್ಮದ ಜಗಳದಲ್ಲಿ ಇವನು ಯಾಕೆ ಮಧ್ಯದಲ್ಲಿ ಹೋಗಬೇಕಾಗಿತ್ತು? ವಾಲಿ ಭಕ್ತ, ರಾಮಭಕ್ತ. ರಾಮಚಂದ್ರ ಹೇಳ್ತಾನೆ, ನನಗೆ ನಾಟಕದ ಭಕ್ತಿ ಬೇಕಾಗಿಲ್ಲ ಅಂತಕೊಂಡಂತ. ರಾಮಚಂದ್ರನ ಪ್ರಕಾರ ಭಕ್ತನಾಗಿರ್ತಕ್ಕಂಥವನು ಅಷ್ಟೇ ಆಚರಣಶೀಲನಾಗಿರ್ಬೇಕು, ಧರ್ಮ ಸಂರಕ್ಷಕನಾಗಿರ್ಬೇಕು, ಧರ್ಮದ್ರೋಹಿಯಾಗಿರ್ತಕ್ಕಂಥ ವ್ಯಕ್ತಿ ರಾಮನಿಗೆ ಪ್ರಿಯವಲ್ಲ. ಅವನು ಎಷ್ಟೇ ಭಕ್ತ ರಾಮ ರಾಮ ಅಂತನಲಿ, ಮೊಹಮ್ಮೆ ರಾಮ್ ಬಗಲ್ಮೆ ಚುರಿ. ವಾಲಿ ಎಷ್ಟು ಅತ್ಯಾಚಾರಿಯಾಗಿದ್ದ, ಎಂಥ ದೇಶದ್ರೋಹಿಯಾಗಿದ್ದ ಎಷ್ಟು ಜನರಿಗೆ ಗೊತ್ತಿದೆ. ವರ್ಣನೆ ಬರ್ತದೆ ಉತ್ತರಕಾಂಡದಲ್ಲಿ. ಒಂದ್ಸಲ ವಾಲಿಯನ್ನು ಸೋಲಿಸ್ಬೇಕು ಅಂತ ತಿಳ್ಕೊಂಡು ಅಂತೇಳಿ ರಾವಣ ಕಿಷ್ಕಂಧೆಗೆ ಬರ್ತಾನೆ. ಆಗ ಊರಲ್ಲಿದ್ದವ್ರು ಹೇಳ್ತಾರೆ, ನಮ್ಮ ಜೊತೆಗೆ ಯುದ್ಧಾಡ್ತೀಯ, ವಾಲಿ ಜೊತೆ ಯುದ್ಧಾಡು, ಎಲ್ಲೋಗಿದ್ದಾನೆ? ಪಶ್ಚಿಮ ಸಮುದ್ರಕ್ಕೆ ಸಂಧ್ಯಾ ವಂದನೆ ಮಾಡ್ತಾ ಇದ್ದಾನೆ. ಆಯ್ತು, ಪುಷ್ಪಕ್ರಮವನ್ನು ಹಾರಿ ಹೋದ. ಅಲ್ಲಿ ವಾಲಿ ಸಂಧ್ಯಾ ವಂದನೆ ಮಾಡ್ತಾ ಇದ್ದ. ಆಗ ವಾಲಿ ಹೇಳ್ದ, ರಾವಣ ಕರೀತಾರೆ, ಏ ವಾಲಿ ನನ್ನ ಜೊತೆ ಯುದ್ಧಕ್ಕೆ ಬಾರೋ ಬಾರೋ. ವಾಲಿ ಏಕಾಗ್ರವಾಗಿರ್ತಕ್ಕಂಥ ರೀತಿಯಿಂದಲೇ ಸಂಧ್ಯಾ ವಂದನೆ ಮಾಡ್ತಾ ಇದ್ದ. ಬಾಳ ಸಲಕರನ್ನಲ್ಲಿ ನೋಡಿದ, ಯಾವುದೋ ಹತ್ತು ಮುಖದ ಒಂದು ಹುಳ ಅವನ ಪ್ರಕಾರ, ವಾಲಿಯ ಪ್ರಕಾರ ತನ್ನನ್ನು ಯುದ್ಧಕ್ಕೆ ಕರಿತಾ ಇದೆ ಅಂತ ತಿಳ್ಕೊಂಡು ಅಂತೇಳಿ ವಾಲಿ ಹಾರಿ ಬಂದ. ಡಮ್ ಅಂತ ತಿಳ್ಕೊಂಡು ಅಂತೇಳಿ ರಾವಣನ ಗುದ್ದಿದ. ರಾವಣ ಮೂರ್ಛಿತನಾಗಿ ಬಿದ್ದ, ಎತ್ತಿದ, ತನ್ನ ಕೊಂಕಳಲ್ಲಿ ಇಟ್ಕೊಂಡ, ಸಂಧ್ಯಾ ವಂದನೆ ಪೂರ್ತಿ ಮುಗಿಸಿದ. ಅವನು ಸಂಧ್ಯಾ ವಂದನೆ ಮುಗಿಯುವವರೆಗೂ ಏನು ವಿಲಿ ವಿಲಿ ಒದ್ದಾಡ್ತಿದ್ದ ರಾವಣ. ಅವನ ಭುಜದ ಮಧ್ಯೆಯಿಂದ ಕಂಕುಳದಿಂದ ಕೆಳಗೆ ಬೀಳಕ್ಕೆ ಬರಲಿಕ್ಕೆ ತಪ್ಪಿಸಿಕೊಳ್ಳಿಕ್ಕೆ ಆಗಲಿಲ್ಲ. ಆಗ ಅವನು ವಿಚಾರ ಮಾಡಿದ, ಇವನ ಜೊತೆಗೆ ಸಂಧಿ ಮಾಡಬೇಕೇ ಹೊರತು ಈ ರಾಮನ ಜೊತೆಗೆ ಯುದ್ಧ ಮಾಡಿ, ಈ ವಾಲಿಯ ಜೊತೆಗೆ ಯುದ್ಧ ಮಾಡಿ ಪ್ರಯೋಜನ ಇಲ್ಲ ಅಂತ ಕೊಂಡಂತೇಳಿ. ಆದಮೇಲೆ ಏನಪ್ಪ ಏನು ಬೇಕಾಗಿತ್ತು? ಇಲ್ಲ, ನಾನು ನಿನ್ನ ಸಂಧಿಯನ್ನು ಮಾಡಿಕೊಣ ಅಂತ ಕೊಂಡಂತೆ. ವಾಲಿ ಹೇಳಿದೆ, ನೀನು ನನಗಿಂತ ಕಡಿಮೆ ಶಕ್ತಿ ಉಳ್ಳು, ನಿನ್ನ ಜೊತೆಗೆ ಯಾಕೆ ಸಂಧಿಯನ್ನು ಮಾಡಲಿ? ವಾಲಿ, ನನಗೆ ಗೊತ್ತಿದೆ ನಿನಗೆ ಹೆಣ್ಣು ಅಂತಂದರೆ ಭಾಳ ಪ್ರೀತಿ ಅಂತೇಳಿ. ನನ್ನ ಅಂತಃಪುರದಲ್ಲಿ ಬೇಕಾದಷ್ಟು ಹೆಣ್ಣುಗಳಿದ್ದ, ನಾನು ತೆಗೆದುಕೊಂಡಿದ್ದೇನೆ, ಅತ್ಯಾಚಾರ ಮಾಡಿ ಅಂತಃಪುರದಲ್ಲಿ ಇಟ್ಕೊಂಡಿದ್ದೆ, ಯಾವ ಬೇಕಾದಾಗ ಅವ್ರು ಉಪಯೋಗಿಸ್ತಿರ್ತೇನೆ. ಒಂದು ಕೆಲಸ ಮಾಡು, ನನ್ನ ಜೊತೆಗೆ ಸಂಧಿ ಮಾಡಿದರೆ ನೀನು ಯಾವಾಗ ಬೇಕಾದಾಗ ನನ್ನ ತಪ್ಪುರಿಗೆ ಬರಬೇಕು, ಯಾರು ಬೇಕಾದ್ರ ಜೊತೆಗೆ ನೀನು ಸಂಬಂಧ ಮಾಡ್ಬೋದು ಫ್ರೀ. ಹೋಗು, ಆರಿಸು, ನಿನ್ನ ಸ್ಪೆಷಲ್ ರೂಮ್ ಕೊಡ್ತೇನೆ, ಮಜಾ ಮಾಡು. ನನ್ನ ಜೊತೆಗೆ ಸಂಧಿ ಮಾಡಿದರೆ ಜಗತ್ತಿನಲ್ಲಿ ಎಷ್ಟೆಂಥ ಮಹಾಮಹಾ ಸುಂದರಿಯರಿದ್ದಾರೆ ಅವ್ರ ಜೊತೆಗೆ ಭೋಗ ಮಾಡುವ ಅವಕಾಶ ನಿನಗೆ ಸಿಗ್ತದೆ. ವಾಲಿ ಧರ್ಮ ಗಿರ್ಮ ಮರೆತು ಬಿಟ್ಟ, ಓ ಇಷ್ಟು ಹೆಣ್ಣುಗಳು ಸಿಗ್ತವೆ. ಆಯಿತು, ಅವರಿಬ್ಬರಲ್ಲಿ ಸಂಧಿ ಆಯಿತು. ಏನು ಸಂಧಿ? ವಾಲಿ ಅಂತಃಪುರಕ್ಕೆ ಬರಬೇಕು, ಯಾರು ಬೇಕಾದವನು ಭೋಗ ಮಾಡ್ಬೋದಿತ್ತು. ರಾವಣ ವಾಲಿ ಅಂತಃಪುರಕ್ಕೆ ಬರಬೇಕು, ಅಲ್ಲಿ ಯಾರು ಬೇಕಾದ ಹೆಣ್ಣುಗಳ ಜೊತೆಗೆ ಅವನು ವ್ಯವಹಾರ ಮಾಡ್ಬೋದಾಗಿತ್ತು. ಮೊದಲೇದ್ದು ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡ್ತಕ್ಕಂಥವರಿಗೆ ಪರಮಾತ್ಮ ಇಂದು ಕ್ಷಮಿಸೋದಿಲ್ಲ, ನೆನಪಿನ ಇಟ್ಕೊಳ್ಬೇಕು. ಅದಕ್ಕೋಸ್ಕರ ವಾಲಿ ಭಗವದ್ ಭಕ್ತ, ಹೌದು ನಾನು ದೇವರ ಭಕ್ತಿ 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 ಅಂತ ತಿಳ್ಕೊಂಡು ಅಂಥೇಳಿ ನಾವು ಮಾಡಿ, ಆನಂತರ ಸರಿ ಕುಡಿತಿದ್ರೆ ಬೇರೆ ಹೆಣ್ಮಕ್ಳ ಹಿಂದೆ ಬಿದ್ದಿದ್ದರೆ ಭಕ್ತಿ ಅಂತಾರೆ. ಭಕ್ತಿಯ ನಾಟಕ ಅದು, ವಾಲಿಯದ ಭಕ್ತಿ ನಾಟಕ. ದೇಶದ್ರೋಹಿಯಾದ ರಾವಣನ ಜೊತೆಗೆ ಸಂಧಿಯನ್ನು ಮಾಡಿಕೊಂಡಿದ್ದ,
ದೇಶದ್ರೋಹಿಗಳ ಜೊತೆ ಸಂಧಿಯನ್ನು ಮಾಡಿಕೊಳ್ಳತಕ್ಕಂಥವರು ದೇಶದ್ರೋಹಿಗಳೇ. ಕೆಲವರು ಇದ್ದಾರೆ, ಹೋಗ್ತಾರೆ ವಿದೇಶದಲ್ಲಿ, ಇಲ್ಲ ನಮ್ಮ ದೇಶದ ಪ್ರಜಾರಕ್ಷಣೆಗೆ ನ್ಯೂಸ್ ಹೆಲ್ಪ್ ಮಾಡಿ ಅಂತ ತಿಳ್ಕೊಂಡು ಅಮೇರಿಕಕ್ಕೆ, ಆಸ್ಟ್ರೇಲಿಯಾಕ್ಕೆ ಕೇಳ್ತಾರೆ, ಫ್ರಾನ್ಸ್ಗೆ ಕೇಳ್ತಾರೆ, ಕೆನಡಾ ಕೇಳ್ತಾರೆ. ದೇಶದ್ರೋಹಿಗಳು ಇರಲಿ. ಇಂತಹ ದೇಶದ್ರೋಹಿಗೆ ಜೊತೆಯಲ್ಲಿ ಸಂಧಾನ ಮಾಡಿಕೊಂಡು ವಾಲಿಯನ್ನು ಕೊಲ್ಲಲೇಬೇಕಾಗಿತ್ತು. ಸೀತೆ ಬೇಕಾಗಿದ್ದರೆ ವಾಲಿಗೆ ಹೇಳಿದ್ರೆ ತಂದು ಕೊಡ್ತಾ ಇದ್ದ, ಏ ರಾವಣ ಆ ಸೀತನ ರಾಮನ ಕೊಟ್ಬಿಡಪ್ಪ ಅಂತ ತಿಳ್ಕೊಂಡಂತೆ. ಆದರೆ ಅಲ್ಲಿದ್ದದ್ದು ಸೀತೆ ಅಲ್ಲೇ ಅಲ್ಲ, ಅವಳು ವೇದವತಿ, ಅಲ್ಲಿದ್ದದ್ದು ಸೀತೆ ಆಕೃತಿ. ಆದರೆ ವಾಲಿ ರಾವಣನ ಕೊಲ್ಲಕ್ಕೆ ಮಧ್ಯದಲ್ಲಿರ್ತಕ್ಕಂಥ ದೊಡ್ಡ ಹರಡಲ್ಲ, ಅದಕ್ಕೆ ಸುಗ್ರೀವನಿಗೋಸ್ಕರ ಹೆಸರು ನಿಮಿತ್ತ ಮಾತ್ರ ದೇಶದ್ರೋಹಿಯ ಜೊತೆಗೆ ಸಂಧಿ ಮಾಡಿದ. ಮುಂದೆ ರಾವಣನ ವಿನಾಶಕ್ಕೆ ಅಡ್ಡಿಯಾದಂಥ ವಾಲಿಯನ್ನು ಕೊಲ್ಲಬೇಕಾದ ಅನಿವಾರ್ಯವಾಗಿತ್ತು. ಪರಮಾತ್ಮ ಕೊಂದಿದ್ದಾನೆ, ಇಲ್ಲಿ ಅಣ್ಣ ತಮ್ಮಂದಿರ ಮಧ್ಯೆ ಜಗಳದಲ್ಲಿ ಸೇರಿದ್ದಲ್ಲ. ಜಗತ್ತನ್ನೇ ಸೃಷ್ಟಿ ಮಾಡ್ತಕ್ಕ ಸೃಷ್ಟಿ ಸ್ಥಿತಿಯಲ್ಲಿ ಸಂಹಾರ ಮಾಡ್ತಕ್ಕಂಥವನಿಗೆ ಈ ಕಪಿಗಳು ಸಹಾಯವಾಗ್ತಾರೆ. ಸುಗ್ರೀವನ ಸಹಾಯ ತೆಗೆದುಕೊಂಡದ್ದು ಕೇವಲ ಹನುಮಂತನಿಗೋಸ್ಕರ, ಉಳಿದ ಕಪಿಗಳಿಂದ ರಾಮನಿಗೇನು ಬೇಕಾಗಬೇಕಾಗಿರಲಿಲ್ಲ. ಆದರೂ ಅವರನ್ನು ತನ್ನ ಸುಗ್ರೀವನ ಜೊತೆಗೆ ಮೈತ್ರಿ ಮಾಡಿಕೊಂಡು ನಾಟಕ ಮಾಡಿ ವಾಲಿಯನ್ನು ಸಂಹಾರ ಮಾಡಿದ್ದಾನೆ. ಅಷ್ಟೇ ಅಲ್ಲ, ವಾಲಿಗೆ ಮರಣ ತಂದಿದ್ದಾನೆ, ಯಪ್ಪ ಜೀವಂತ ಮಾಡಬೇಕೇನು ಅಂತ ತಗೊಂಡು, ಇಲ್ಲ ಸ್ವಾಮಿ ತಪ್ಪಾಗಿದೆ, ನಂದು ನನಗೆ ಶಿಕ್ಷೆ ಕೊಟ್ಟಿದ್ದೀರಿ, ನಿಮ್ಮ ಎದುರಿಗೆ ಪ್ರಾಣ ಬಿಡ್ತೇನೆ ಅಂತ ವಾಲಿ ಬಿಟ್ಟ. ವಾಲಿನ ಒಪ್ಪಿಕೊಂಡ, ನನ್ನ ತಪ್ಪಾಗಿತ್ತು ಅಂತ ತಿಳ್ಕೊಂಡಂತೆ. ಆನಂತರ ರಾಮನ ಕಠೋರ ನಿರ್ಣಯ, ರಾಜ್ಯ ಗೆದ್ದ ಎರಡನೇದು ಸೀತಾದೇವಿಗೆ ಅಗ್ನಿ ಪ್ರವೇಶ ಮಾಡಿಸಿದ್ದು. ಎಲ್ಲರ ತಲೆಯಲ್ಲಿ ಇದೊಂದೇ, ಹೆಂಡತಿಯನ್ನು ಯಾರಾದರೂ ಬೆಂಕಿಗೆ ಹಾಕ್ತಾರ, ಅಷ್ಟು ಕ್ರೂರನೇ ರಾಮ. ಆದರೆ ಎಲ್ಲರೂ ರಾಮಾಯಣ ಓದೋದಿಲ್ಲ, ನೀವು ನಿಮ್ಮ ನಿಮ್ಮ ಕಥೆಯ ಕಲ್ಪನಾ ಪ್ರಕಾರ ರಾಮ ಸೀತೆ ಇದ್ದರೆ ಅದು ಏನು ಬೇಕಾದ್ರೆ ಹೇಳ್ಕೊಡ್ರಿ. ಆದರೆ ರಾಮಾಯಣದಲ್ಲಿ ಲಂಕೆಯಲ್ಲಿ ಇದ್ದವರು ಸೀತಾಕೃತಿ ಅಥವಾ ಇದು ಅಗ್ನಿಪುತ್ರಿಯಾದ ವೇದವತಿ ಪರಸ್ತ್ರೀಯನ್ನು ಹೋಗಿ ಆಲಿಂಗನ ಮಾಡ್ಕೊಳ್ಬೇಕೆ ರಾಮ? ಅವನೇನು ಹೇಳ್ದ, ವಿಭೀಷಣನನ್ನು ಪಟ್ಟಾಭಿಷೇಕ ಮಾಡಿದ ನಂತರ ಹನುಮಂತನಿಗೆ ಹೇಳ್ತಾನೆ, ಹೋಗಪ್ಪ ಅಶೋಕ ಅಂತಲ್ಲಿರ್ತಕ್ಕಂಥ ಹೆಣ್ಮಗಳನ್ನು ಕರ್ಕೊಂಡು ಬಾ ಅಂತ ತಿಳ್ಕೊಂಡಂತೆ. ಲೋಕದ ದೃಷ್ಟಿಗೆ ಸೀತಾನ ಕರ್ಕೊಂಡು ಬಾ ಅಂತ ಹೇಳಿದ. ಬಂದ ಸೀತೆಗೆ ಹೇಳಿದ, ನೋಡು ಎಲ್ಲಿವರೆಗೂ ನೀನು ಇದ್ದಿ, ನಿನ್ನನ್ನು ಸಂರಕ್ಷಣೆ ಮಾಡದೇ ಇದ್ದರೆ ನಮ್ಮ ಕುಲಕ್ಕೆ ದೊಡ್ಡ ಕಲಂಕ ಬರ್ತಾಯಿತ್ತು. ರಘುಕುಲ ರೀತ ಸದಾ ಚಲಿಯಾಯಿ, ಸಜ್ಜನ ರಕ್ಷಣೆಗೋಸ್ಕರ ನನ್ನ ಅವತಾರ, ನಿನ್ನನ್ನು ರಕ್ಷಣೆ ಮಾಡದೇ ಇದ್ದರೆ ನನಗೆ ಅಪವಾದ ಬರ್ತಿತ್ತು, ಅದಕ್ಕೋಸ್ಕರ ರಾವಣನ್ನು ಕೊಂದಿದ್ದೇನೆ. ಈಗ ನೀನು ಮುಕ್ತಳಾಗಿದ್ದೆ, ಹನುಮಂತನ ಹತ್ರ ಹೋಗು, ಇಲ್ಲ ಲಕ್ಷ್ಮಣನ ಹತ್ರ ಹೋಗು, ಅವ್ರು ನಿನಗೆ ಯೋಗ್ಯ ಮಾರ್ಗದರ್ಶನ ಮಾಡ್ತಾರೆ. ಇದರ ರಾಮನ ತಪ್ಪೇನಿದೆ? ರಾಮ ಬೆಂಕಿಯಲ್ಲಿ ಹಾರು ಅಂತ ಹೇಳಿಲ್ಲ. ರಾಮಚಂದ್ರ ಹೆಂಡತಿಯನ್ನು ಬೆಂಕಿಗೆ ಹಾಕಿಲ್ಲ, ಅವಳು ಲಕ್ಷ್ಮಣನಿಗೆ ಹೇಳ್ತಾಳೆ ನನ್ನ ಮನೆಗೆ ನನಗೆ ಹೋಗಬೇಕಾಗಿದೆ ಅಗ್ನಿಯನ್ನು ಸ್ಥಾಪನೆ ಮಾಡುವಂತ. ಸೀತೆ ಹೇಳ್ತಾಳೆ ಅಂದರೆ ಸೀತಾಕೃತಿ ವೇದವತಿ ಹೇಳ್ತಾಳೆ, ಅಗ್ನಿಪುತ್ರಿ ಅವಳು ಅಗ್ನಿಯಲ್ಲಿ ಪ್ರವೇಶ ಮಾಡ್ತಾಳೆ. ಆಗ ಅಗ್ನಿ ತನ್ನಲ್ಲಿದ್ದ ಸೀತಾದೇವಿಯನ್ನು ಕರೆದುಕೊಂಡು ತನ್ನ ಮಗಳನ್ನು ಕರ್ಕೊಂಡು ಬರ್ತಾನೆ ಮೇಲೆ. ರಾಮಚಂದ್ರ ಕೇಳ್ತಾನೆ, ಏನು ಸೀತಾ ಇವಳಾರ ಜೊತೆಯಲ್ಲಿದ್ದವಳು? ಇವಳೇ ವೇದವತಿ, ಒಂದು ವರ್ಷ ರಾವಣನ ಮನೆಯಲ್ಲಿದ್ದವಳು, ನೀನು ಪತಿಯಾಗಬೇಕು ಅಂತ ಹಿಂದಿನ ಜನ್ಮದಿಂದ ತಪಸ್ಸು ಮಾಡ್ತಾ ಇದ್ದಾಳೆ. ಪರಮಾತ್ಮ ಇವಳನ್ನು ನೀನು ವರಿಸುವಂತ ಸೀತೆಯನ್ನು ಹೇಳಿದಾಗ ಆ ಕಾಲದಲ್ಲಿ ರಾಮ ಹೇಳ್ತಾನೆ, ಇದು ಏಕಪತ್ನಿ ವ್ರತ. ಈ ಅವತಾರದಲ್ಲಿ ಏಕಪತ್ನಿ ವ್ರತ ರಾಮನಿಗೆ ಸ್ತ್ರೀ ದ್ವೇಷ ಅಂತಕ್ಕಂಥವರು ಎಷ್ಟು ಅವರ ಮನಸ್ಸಿನಲ್ಲೇ ರಾಮನ ಬಗ್ಗೆ ವಿಷ ಇರಬೇಕು ಕಲ್ಪನೆ ಮಾಡಿಕೊಳ್ಳಿ. ಅದು ಕೂಡ ಅವರೆಲ್ಲ ನಾವು ಸ್ತ್ರೀ ಮುಕ್ತಿ ಚಳವಳಿ ಮುಖಂಡರು ಹಾಗೆ ಹೇಗೆ ಹೇಳ್ಕೊಳ್ತಾರೆ ಮೂರ್ಖರು. ರಾಮಚಂದ್ರನಿಗೆ ಹೆಣ್ಣು ಮಕ್ಕಳ ಬಗ್ಗೆ ಎಷ್ಟು ಅಂತಃಕರಣ ಇತ್ತು ಅಂತ ತಿಳ್ಕೊಂಡಂತಂದರೆ ಆ ಕಾಲದಲ್ಲಿ ಹೇಳ್ತಾನೆ, ಆಯಿತು ಈಗಂತೂ ಏಕಪತ್ನಿ ವ್ರತ, ಒಬ್ಬ ಕ್ಷತ್ರಿಯನಾಗಿ ಏಕಪತ್ನಿ ವ್ರತ ಮಾಡಬೇಕು ಅಂದರೆ ಆಗಿನ ಕಾಲದಲ್ಲಿ ದಿವ್ಯ ಹೆಣ್ಮಕ್ಕಳಿಗೆ ಕ್ಷತ್ರಿಯರು ಬೇಕಾದಷ್ಟು ಹೆಂಡತಿಯನ್ನು ಮಾಡ್ಕೊಳ್ತಕ್ಕಂಥ ಅನುಮತಿ ಇತ್ತು. ರಾಮಚಂದ್ರ ಹೆಣ್ಣಿನ ಸಮಾಜಕ್ಕೆ ಒಂದು ಅದ್ಭುತವಾದಂಥ ಮರ್ಯಾದೆಯನ್ನು ಕೊಟ್ಟಿದ್ದಾನೆ, ಆ ರೀತಿಯಾಗಿ ಅವರ ಮರ್ಯಾದೆಯನ್ನು ಸಂರಕ್ಷಣೆ ಮಾಡಿದ್ದಾನೆ.
ಮುಂದಿನ ಅವತಾರದಲ್ಲಿ ಅನೇಕ ಜನರನ್ನು ಈಗಾಗಲೇ ಅವರು ಬೇಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಅವರನ್ನು ನನ್ನ ಹೆಂಡತಿ ರುಕ್ಮಿಣಿ ಸತ್ಯಭಾಮಿಯರಿಬ್ಬರೇ ಉಳಿದವರೆಲ್ಲರೂ ಕೂಡ ಅವರನ್ನು ಉದ್ಧಾರ ಮಾಡಬೇಕು ಅಂತ ಅವರನ್ನು ಸ್ವೀಕರಿಸಿದ್ದು. ಆಗ ಕೃಷ್ಣಾವತಾರ ಬುಕ್ ಆಗಿದೆ. ದ್ವಾಪರ ಮತ್ತು ಕಲಿಯುಗದ ಸಂಧಿಕಾಲದಲ್ಲಿ ನಾನು ಭೂವೈಕುಂಠ ಅನ್ಸ್ಕೊಂಡಿರ್ತಕ್ಕಂಥ ತಿರುಪತಿಗೆ ಬರ್ತೇನೆ. ನಾನು ವೆಂಕಟಗಿರಿ ಅಂತ ಅದರ ಹೆಸರು, ವೆಂಕಟಗಿರಿಗೆ ಬರ್ತೇನೆ. ಆಗ ನಿನ್ನ ಮಗಳು ಪದ್ಮಾವತಿಯಾಗಿ ಆಕಾಶರಾಜನ ಮಗಳಾಗಿ ಹುಟ್ಟಿರ್ತಾಳೆ, ಆಗ ಅವಳನ್ನ ಜೊತೆ ಮದುವೆ ಆಗ್ತೇನೆ ಅಂಥೇಳಿ. ರಾಮಚಂದ್ರ ಸೀತಾದೇವಿಯನ್ನು ಅಗ್ನಿಗೆ ಹಾಕಲಿಲ್ಲ, ಅದೆಲ್ಲ ಸರಿ. ಗರ್ಭಿಣಿ ಸೀತೆ 9 ತಿಂಗಳು ತುಂಬಿತ್ತು. ಕೇವಲ ತನ್ನ ಅಪವಾದ ಬರ್ತದೆ ಅಂತ ತಿಳ್ಕೊಂಡು ಅಂಥೇಳಿ ರಾಮಚಂದ್ರ ಸೀತೆಯನ್ನು ಕಾಡಿಗೆ ಅಟ್ಟಿದ್ನಲ್ಲ. ಇಂಥ ಕ್ರೂರಿಯೇ ಪರಮಾತ್ಮ. ಇಲ್ಲ, ಭಗವಂತ ಇಂಥ ಕ್ರೂರಿ ಅಲ್ಲ. ಭಗವಂತ ಯಾವಾಗ ಅವನಿಗೆ ಗೊತ್ತಾಯಿತು, ಯಾಕೆಂದರೆ ಯಾವಾಗ ಈ ಅಪವಾದ ಬಂತು ಆಗ ರಾಮಚಂದ್ರ ರಜೆಯಲ್ಲಿದ್ದ. 9 ತಿಂಗಳು ತುಂಬಿದ ತನ್ನ ಹೆಂಡತಿಯ ಜೊತೆಗೆ ತಾನಿರಬೇಕು, ರಜೆ ತೆಗೆದುಕೊಂಡು ಇರಬೇಕು ಅಂತ ನಿಯಮ ಇದೆ ಶಾಸ್ತ್ರ ಪ್ರಕಾರ. ಗರ್ಭಿಣಿಯ ಪ್ರತಿಯೊಂದು ಇಚ್ಛೆಯನ್ನು ಪೂರೈಸಬೇಕು ಗಂಡ, ಗರ್ಭಿಣಿ ಜೊತೆಯಲ್ಲಿ ಇರಬೇಕು ಅಂತ ತಿಳ್ಕೊಂಡು ಅಂತೇಳಿ. ಆಯ್ತು, ನೀನು ತವ್ರ ಮನೆಗೆ ಹೋಗು, ಕೂಸುಟ್ಟಿದ ಮೇಲೆ ನಂಗೆ ಸುದ್ದಿ ತಿಳಿಸು ಅಂತ ತಿಳ್ಕೊಂಡಂತಕ್ಕಂಥ ಈ ಕ್ರಮ ಅಲ್ಲ. ಗಂಡ ಹೆರಿಗೆ ವೇಳೆಯಲ್ಲಿ ಹೆಂಡತಿ ಜೊತೆಗಿರಬೇಕು, ಇಲ್ಲ ಆ ರೀತಿಯಾದಂಥ ಅನುಕೂಲತೆಯನ್ನು ಅವ್ರು ಮಾಡಿಕೊಡ್ಬೇಕು. ಅದಕ್ಕೋಸ್ಕರ ಅವನೇನು ಮಾಡಿದ್ದ, ಒಂದು ಅಶೋಕವನ ಅಂತ ತಿಳ್ಕೊಂಡು ಅಂಥೇಳಿ, ಲಂಕೆ ಅಶೋಕಕ್ಕಿಂತಲೂ ಶ್ರೇಷ್ಠವಾದ ಒಂದು ಅಶೋಕನವನ್ನು ಅಯೋಧ್ಯೆಯ ಸಮೀಪದಲ್ಲೇ ತಯಾರು ಮಾಡಿದ. ಗಾಯಕರು, ನರ್ತಕಿಯರು, ವೈದ್ಯರು, ವಿದ್ವಾಂಸರು, ಋಷಿಗಳು, ಮುನಿಗಳು ಎಲ್ಲರೂ ಅವರ ಜೊತೆಯಲ್ಲಿ 1 ತಿಂಗಳು ನನ್ನ ಹೆಂಡತಿ ಸೀತಾದೇವಿ ಇರಲಿ, ಧಾರ್ಮಿಕ ಮಕ್ಕಳು ಹುಟ್ಟಲಿ ಅಂತ ತಿಳ್ಕೊಂಡು ಅಂಥೇಳಿ. ಬೆಳಗ್ಗಿನಿಂದ ಸಾಯಂಕಾಲದವರೆಗೂ ದೇವರ ಮಹಿಮೆ, ಪ್ರವಚನ, ಆನಂತರ ಮನೋರಂಜನೆಗೋಸ್ಕರ ಭಗವಂತ ವಿಷಯಕವಾದ ಹಾಡುಗಳು, ನರ್ತನ ಎಲ್ಲ. ರಾಮನು ತನ್ನ ಹೆಂಡತಿ ಜೊತೆಗಿದ್ದಾನೆ, ಆದರೆ ರಾಜದ ಜವಾಬ್ದಾರಿ. ರಾತ್ರಿ 12 ಗಂಟೆ ನಂತರ ಗುಪ್ತಚಾರನ್ನು ಕರೆದು ಜೊತೆ ಏನೇನಾಯಿತು ಅಂತೇಳಿ, ಆಮೇಲೆ ಹೆಂಡತಿ ಮಲಗಿದ ಮೇಲೆ ಹೆಂಡತಿ ಮಲಗೋರಿಗೂ ತ್ರಾಸು ಕೊಡ್ತಿರಲಿಲ್ಲ, ಅಷ್ಟು ಹೆಣ್ಣುಗಳು ಪರಮಾತ್ಮದು ರಾಮಚಂದ್ರನದು. ಆಗ ಊರಿನ ವ್ಯವಸ್ಥೆಯನ್ನು ಕೇಳ್ತಾ ಇದ್ದ. ಆಗ ಒಬ್ಬನು ಬಂದು ಹೇಳ್ದ, ಈ ರೀತಿಯಾಗಿ ಅಗಸರವರು ಅಂತ ಇದ್ದಾನೆ ಅಂತ. ರಾವಣನ ಮನೆಯಿಂದ ತಂದ ಸೀತೆಯನ್ನು ರಾಮಚಂದ್ರ ಇಟ್ಟುಕೊಳ್ಬಹುದು, ನಾನು ನೀನು ಇಟ್ಟುಕೊಳ್ಳೋದಿಲ್ಲ ಅಂತಲೇ 2 ದಿವಸ ವಿಳಂಬವಾಗಿ ಬಂದಿರತಕ್ಕಂಥ ಹೆಂಡತಿಯನ್ನು ಅಗಸರವನ್ನು ಕಳಿಸ್ತಾ ಇದ್ದಾನೆ. ರಾಮ ವಿಚಾರ ಮಾಡಿದ, ಪ್ರಜೆಗಳ ಮನಸ್ಸಿನಲ್ಲಿ ರಾಜನ ಬಗ್ಗೆ ಅವಿಶ್ವಾಸ ಹುಟ್ಟಿದರೆ ರಾಜ್ಯದ ವ್ಯವಸ್ಥೆ ಕೆಟ್ಟೋಗ್ಬಿಡ್ತಾರೆ. ಈ ಕಡೆಗೆ ರಾಜಧರ್ಮ, ಆ ಕಡೆಗೆ ಪತ್ನಿ ಸುರಕ್ಷಿತವಾಗಿ ಪರಸವಾಗಬೇಕು, ಅದು ಪ್ರತಿಯೊಬ್ಬ ಪತಿಯ ಧರ್ಮ. ಪತಿಯ ಧರ್ಮ, ರಾಜಧರ್ಮ, ಎರಡನ್ನು ಯಾವುದನ್ನು ಪರಿಪಾಲಿಸಬೇಕು? ನಮ್ಮವರಾಗಿದ್ದರೆ ಯಾವುದಾದ್ರೂ ಒಂದು ಇನ್ನೊಂದು ಹಾಳ್ಬಾವಿ ಬೀಳಂತಿದ್ದು ಇಲ್ಲ. ರಾಮಚಂದ್ರ ಸಮರ್ಥ, ಅವನು ವಿಚಾರ ಮಾಡಿದ, ಈ ಜನರ ಅಪವಾದದ ಈ ಮಾತು ಸೀತಾದೇವಿ ಕಿವರಿಗೂ ಮುಟ್ಟಿದರೆ, ಹೆರಿಗೆ ಸಂದರ್ಭದಲ್ಲಿ ಮಾನಸಿಕ ಉದ್ವೇಗವಾದರೆ ಹುಟ್ಟತಕ್ಕಂಥ ಮಕ್ಕಳು ಅಶಕ್ತ ಮಕ್ಕಳು ಹುಟ್ಟುತ್ತಾರೆ. ಅದಕ್ಕೆ ನಮ್ಮಲ್ಲಿ ಹೆಣ್ಮಕ್ಕಳ ಬಯಕೆ ತೀರಿಸಬೇಕು ಅಂತೇಳಿ ನಿಯಮ. ಅದಕ್ಕೆ ಅವನು ವಾಲ್ಮೀಕಿ ಋಷಿಗಳ ಹತ್ರ ಲಕ್ಷ್ಮಣನನ್ನು ಜೊತೆ ಕಳಿಸಿಕೊಡ್ತಾನೆ. ಲಕ್ಷ್ಮಣನಿಗೆ ಕಾಡಿನಲ್ಲಿ ಹೆಸದ್ಬ ಅಂತ ಹೇಳಲಿಲ್ಲ. ವಾಲ್ಮೀಕಿ ಋಷಿ ಅಭ್ಯಾಸೆ ಇಮಾಂ ಸೀತಾಂ ತೇಜ, ವಾಲ್ಮೀಕಿ ಋಷಿಗಳ ಆಶ್ರಮದ ಅಂಗಳಲ್ಲಿ ಇವಳನ್ನು ಬಿಡು ಅಂತ ತಿಳ್ಕೊಂಡು ಅಂತೇಳಿ ಸ್ಪಷ್ಟ ಆಜ್ಞೆಯನ್ನು ಕಟ್ಟು ಕಳಿಸ್ತಾನೆ. ಏಕಾಂತದಲ್ಲಿ ಒಂದು ರೂಪದಿಂದ ತನ್ನನ್ನು ತನ್ನ ಜೊತೆಯಲ್ಲೇ ಇಟ್ಕೊಳ್ತಾನೆ. ಯಾಕೆ, ನಿತ್ಯಾವಯೋಗನಿ ಮಹಾಲಕ್ಷ್ಮೀ ದೇವಿ. ಅದಕ್ಕೆ ಆಚಾರ್ಯರು ತಾತ್ಪರ್ಯದಲ್ಲಿ ಬರೀತಾರೆ, ಗರ್ಭಿಣಿ ಸೀತೆಯನ್ನು ರಾಮಚಂದ್ರ ಬಿಟ್ಟಿರಲಿಲ್ಲ. ಒಂದು ರೂಪದಿಂದ, ಮನುಷ್ಯ ರೂಪದಿಂದ ಅವತಾರ ತೆಗೆದುಕೊಂಡು ಸೀತೆಯನ್ನು ವಾಲ್ಮೀಕಿ ಋಷಿ ಆಶ್ರಮಕ್ಕೆ ಕಳಿಸಿದ. 3 ರೂಪದಲ್ಲಿ ಮಹಾಲಕ್ಷ್ಮಿ ಅದೃಶ್ಯ ರಾಮಚಂದ್ರೇಣ, ಪ್ರಜಾನಂತು ಅಜದೃಶ್ಯ ರಾಮಶ್ಯ ದೃಶ್ಯ, ರಾಮನಿಗೆ ಯಾವಾಗಲೂ ಜೊತೆಯಲ್ಲಿದ್ದುಕೊಂಡು ರಾಮನ ಜೊತೆಗೇ ಇರತಕ್ಕಂಥವಳು ಸೀತಾ ಒಂದು ರೂಪ. ಪ್ರಜೆಗಳ ದೃಷ್ಟಿಯಿಂದ ಸೀತೆಯನ್ನು ವಾಲ್ಮೀಕಿ ಋಷಿ ಆಶ್ರಮ ಕಟ್ಟಿಸಿ ಎಲ್ಲೋ ಕಾಡಿಗೆ ಕಳಿಸಿದ್ದಾನೆ ಅಂತ ತಿಳ್ಕೊಂಡಂತೇಳಿ
ಹೀಗಾಗಿ ಅವಳು ಅಲ್ಲಿ ದಿನಾಲು ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದ ರಾಮಚಂದ್ರ. ಲವಕುಶರ ಹೆರಿಗೆಯ ಸಂದರ್ಭದಲ್ಲಿ ಆಗ ಶತ್ರುಘ್ನಲ್ಲಿ ಹಾಜರಿದ್ದ. ಹೆರಿಗೆ ಆದ ನಂತರ ಸೀತೆಯನ್ನು ಭೇಟಿಯಾಗಿ, ಅತ್ತೆಗೆ ಸುಖವಾಗಿದ್ದೀರಾ, ರಾಮನಿಗೆ ಸುದ್ದಿ ಮುಟ್ಟಿಸ್ತೇನೆ ಅಂತ ತಿಳ್ಕೊಂಡು ಅಂಥೇಳಿ ರಾಮಚಂದ್ರ ಗರ್ಭಿಣಿ ಸೀತೆಯನ್ನು ಬಿಟ್ಟನೆ. ಬಿಟ್ಟರೆ ಎಲ್ಲ ಕಾಳಜಿ ತಗೋತಾನೆ ತವರ ಮನೆ, ಯಾಕಂದರೆ ವಾಲ್ಮೀಕಿ ಋಷಿಗಳು ಕೂಡ ಇವರು ಸಮುದ್ರರಾಜನಾಗಿರ್ತಕ್ಕಂಥ ವರುಣನ ಮಕ್ಕಳು. ಮಹಾಲಕ್ಷ್ಮೀ ದೇವಿಯು ಕೂಡ ಸಮುದ್ರರಾಜನ ಅವಳು ವರುಣನ ಪುತ್ರಿ. ಮಹಾಲಕ್ಷ್ಮಿ ಅಕ್ಕ ತಮ್ಮ ತಮ್ಮನ ಮನೆ ಕಳಿಸ್ಕೊಟ್ಟಿದ್ದ. ಆದ್ದರಿಂದಾಗಿ ರಾಮಚಂದ್ರ ಕಠೋರನಲ್ಲ, ಸ್ತ್ರೀ ದ್ವೇಷಿಯೂ ಅಲ್ಲ, ಆದರೆ ಯಾರ ಬಗ್ಗೆ ಕಠೋರ ತೋರಿಸ್ಬೇಕು ತೋರಿಸ್ತಾ ಇದ್ದ. ಆದ್ದರಿಂದಾಗಿ ಗರ್ಭಿಣಿಯಾದ ಸೀತೆಯನ್ನು ರಾಮಚಂದ್ರ ಬಿಟ್ಟಿಲ್ಲ. ಇನ್ನು ತಮ್ಮ ಕಠೋರನಾದ ತಮ್ಮನೇ ಕಳಿಸ್ಬೇಕು, ಮನೆಯನ್ನು ಕಳಿಸ್ಬೇಕಾಗಿತ್ತಲ್ಲ, ಯೋಗ್ಯವೇ? ಓ ಲಕ್ಷ್ಮಣನಿಗೆ ಈ ರೀತಿ ಕಳಿಸ್ಬೇಕೆ ಅವನು? ಇಲ್ಲ, ಅಲ್ಲಿಯೂ ಕೂಡ ರಹಸ್ಯ ಅರ್ಥ ಮಾಡಿಕೊಳ್ಳಿ. ಲಕ್ಷ್ಮಣ ಶೇಷದೇವರ ಅವತಾರ, ಪರಮಾತ್ಮನು ಶೇಷ ಸನ್ನಿಧಾನವನಲ್ಲಿ ಅವನಿಗೆ ಅವತಾರ ಕಾರ್ಯ ಮುಗಿತು ಹೋಗುವಂತೇಳಿ ಎಲ್ಲ ದೇವತೆ ಕಳಿಸುವಂತೆ ಪರಮಾತ್ಮ ಅವನಿಗೆ ನೆವ ಮಾಡಿ ಮಾತನಾಡಲಿಕ್ಕೆ ಬಂದು ರುದ್ರದೇವರು. ಏನು ಮಾತನಾಡಲಿಕ್ಕೆ ಬಂದಿದ್ದರು? ರಾಮ ಆಯ್ತಲ್ಲ, ಭೂಭಾರ ಹರಣ ಆಯಿತು, ಇನ್ನು ಮತ್ತೆ ನಮ್ಮ ಲೋಕಕ್ಕೆ ಬಂದುಬಿಡಪ್ಪ, ಮೂಲ ರೂಪಕ್ಕೆ ಬಾ ಅಂತಕೊಂಡು ಪ್ರಾರ್ಥನೆ ಮಾಡಲಿಕ್ಕೆ ಬಂದಿದ್ದರು. ಅದೇ ರುದ್ರದೇವರು ಇನ್ನೊಂದು ರೂಪ, ಅದೇ ವೇಳೆಗೆ ದುರ್ವಾಸರು, ಯಾಕೆ ಪರಮಾತ್ಮನ ಪ್ಲ್ಯಾನಿಂಗ್ ಇದು, ಅದೇ ವೇಳೆಗೆ ನೀವು ಬನ್ನಿ ಅಂತಕೊಂಡು ಅಂತೇಳಿ ಲಕ್ಷ್ಮಣ ಬಿಟ್ಟ. ಅವನಿಗೆ ನಿನ್ನ ಮೂಲ ರೂಪಕ್ಕೆ ಹೋಗು ಅಂತೇಳಿ ಕಳಿಸಿಕೊಟ್ಟ ಅಷ್ಟೆ. ಅಲ್ಲಿಯೂ ಕೂಡ ತನ್ನ ತಮ್ಮನ ಬಗ್ಗೆ ಕಠೋರನಾಗಿದ್ದ ಅಂತ ತಿಳ್ಕೊಳ್ಬೇಡಿ, ತಪ್ಪು ಮಾಡಲೇ ಇಲ್ಲ ಲಕ್ಷ್ಮಣ, ಯಾಕೆ ಕಠೋರನಾಗಬೇಕು? ಈ ರೀತಿಯಾಗಿ ಪರಮಾತ್ಮ ಅವನ ರಾಮಾಯಣ ಓದ್ದೇ ಇದ್ದರೆ ಇವೆಲ್ಲ ಸಂಶಯಗಳು ರಾಮನ ಬಗ್ಗೆ ಬರ್ತದೆ. ನಮ್ಮ ರಾಮಚಂದ್ರ ಚಾರಿತ್ರೇಣ ಚಕ್ರಯುಕ್ತ, ತನ್ನ ಚರಿತ್ರೆಯ ಬಗ್ಗೆ, ತನ್ನ ಸಚ್ಚರಿತ್ರ, ತನ್ನ ಬಗ್ಗೆ ಅಪವಾದ ಬರಬಾರದು. ಅದಕ್ಕೋಸ್ಕರ ಹಗಲು ರಾತ್ರಿ ಜಾಗರೂಕನಾಗಿರ್ತಕ್ಕಂಥ ವ್ಯಕ್ತಿ ರಾಮಚಂದ್ರ. ಚಾರಿತ್ರ್ಯ ಮರ್ಯಾದ ಅಂತದೇನು, ಚಾರಿತ್ರ ಮರ್ಯಾದ ಪುರುಷೋತ್ತಮ, ಚರಿತ್ರೆಯನ್ನು ಜಗತ್ತಿಗೆ ಕಲಿಸಿಕೊಡ್ಬೇಕು. ಜೀವನದಲ್ಲಿ ಒಂದೂ ತಪ್ಪು ಮಾಡಬಾರ್ದು. ರಾಮಚಂದ್ರ ಒಂದೂ ತಪ್ಪು ಮಾಡಲಿಲ್ಲ. ಆರಂಭದಲ್ಲಿ ಜನರಿಗೆ ಅವನ ಮಾತು ತಪ್ಪು ಅಂತ ಅನಿಸ್ ಬರಬಹುದು, ಆದರೆ ಪರಿಣಾಮದಲ್ಲಿ ಪರಮಾತ್ಮನ ಮಾತೇ ಸತ್ಯ. ಆದ್ದರಿಂದಾಗಿ ಒಂದು ಉದ್ದೇಶ ಇಟ್ಟುಕೊಂಡು ಪರಮಾತ್ಮ ವ್ಯವಹಾರ ಮಾಡಿದ್ದಾನೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು, ಕೇವಲ ಮೇಲೆಯಿಂದ ಆ ಕಥೆ ತೆಗೆದುಕೊಳ್ಳಬಾರದು. ಯಾಕೆ ಆಕಾಶವಾಣಿ ಆಗ್ತದೆ, ಬ್ರಹ್ಮದೇವರು ಬಂದು ಹೇಳ್ತಾರೆ, ದಶರಥ ಬರ್ತಾನೆ ನೋಡಪ್ಪ, ಸೀತೆ ಪವಿತ್ರಳಾಗಿದ್ದಾಳೆ, ಅವಳನ್ನು ಸ್ವೀಕಾರ ಮಾಡು ಅಂತ ತಿಳ್ಕೊಂಡು ಅಂತೇಳಿ. ಹೀಗಾಗಿ ಎಲ್ಲರ ಅಭಿಪ್ರಾಯದ ಪ್ರಕಾರ ಸೀತೆಯನ್ನು, ಅಂದರೆ ನಿಜವಾದ ಸೀತೆಯನ್ನು ಅವನು ಸ್ವೀಕಾರ ಮಾಡೇ ಮಾಡಿದ್ದ. ಜಗತ್ತಿನ ವ್ಯವಹಾರದಲ್ಲಿ ಈ ಸೀತೆಯನ್ನು ಸ್ವೀಕಾರ ಮಾಡೋದು ನಾಟಕ ಮಾಡ್ತಾನೆ ಪರಮಾತ್ಮ. ಸೀತಾಕೃತಿಯನ್ನೇ ಮತ್ತೆ ಪೂರ್ಣ ರೂಪಕ್ಕೆ ಸೇರಿಸಿಕೊಂಡು ತನ್ನ ಜೊತೆಯಲ್ಲಿ ಸೀತೆ ಒಂದು ರೂಪದ ಇದ್ದೇ ಇಲ್ಲ, ಆ ರೂಪದಲ್ಲಿ ಸೇರಿಕೊಳ್ತಾಳೆ. ಹೀಗಾಗಿ ರಾಮ ಕಠೋರನಲ್ಲ, ರಾಮ ಬೇಜವಾಬ್ದಾರಿಯಲ್ಲ, ರಾಮ ಅಣ್ಣ ತಮ್ಮಂದರ ಮಧ್ಯದಲ್ಲಿ ಜಗಳ ಹಚ್ಚುವವನು ಅಲ್ಲ, ರಾಮನು ಸ್ತ್ರೀಯರ ವಿಷಯದಲ್ಲಿ ಬಹಳ ಕಠೋರಿ, ಅಂದರೆ ಹೆಂಡತಿಯನ್ನು ಬಿಟ್ಟಿರ್ತಕ್ಕಂಥ ವ್ಯಕ್ತಿ ಅಂತಕೊಂಡು ತನ್ನ ಯಾವುದೇ ರೀತಿಯಾದ ದೋಷಕ್ಕೆ ಒಳಗಾಗಿಲ್ಲ. ಇಂಥ ರಾಮಚಂದ್ರ ತಾನು ಆದರ್ಶವಾದ ರಾಮರಾಜ್ಯವನ್ನು ಸ್ಥಾಪನೆ ಮಾಡಿ ರಾಮರಾಜ್ಯದಲ್ಲಿ ಯಾವಾಗಲೂ ಧರ್ಮಕ್ಕೆ ಜಯವಾಗಲಿ ಅಂತಕೊಂಡು ಅಂತೇಳಿ ಅಂತಕ್ಕಂಥ ಕಾರ್ಯಗಳನ್ನು ಮಾಡ್ತಾ ಶ್ರೀರಾಮಚಂದ್ರ ತನ್ನ ಅವತಾರದ ಕಾರ್ಯಗಳನ್ನು ಮುಗಿಸಿದ್ದಾನೆ. ರಾಮನವಮಿ ದಿವಸ ರಾಮನ ಬಗ್ಗೆ ಇರತಕ್ಕಂಥ ಎಲ್ಲ ಆಕ್ಷೇಪಣೆಗಳಿಗೂ ನಾವು ಉತ್ತರ ಕೆಲವನ್ನೇ ಹೇಳಿದ್ದೇನೆ, ಇನ್ನೂ ಅನೇಕ ಆಕ್ಷೇಪಣೆಗಳಿವೆ. ಸಂದರ್ಭ ಬಂದಾಗ ಅದನ್ನು ಆಚಾರ ತಾತ್ಪರ್ಯದ ಆಧಾರದಿಂದ ದೂರ ಮಾಡಲು ಪ್ರಯತ್ನಿಸೋಣ. ಯಾಕೆ ರಾಮನ ಹೆಸರೇ ಆನಂದದಾಯಕ ಅಂತ ತಿಳ್ಕೊಂಡು ಅಂತೇಳಿ ಅದನ್ನು ಜಗತ್ತಿಗೆ ಆನಂದವನ್ನು ಕೊಟ್ಟ ಪರಮಾತ್ಮ. ಯಾರಿಗೂ ತಪ್ಪು ಮಾಡಿದವರಿಗೆ ಅವನು ಭೀಕರ, ಆದರೆ ಭಕ್ತರಿಗೆ ಅತ್ಯಂತ ಬೇಕಾಗಿರ್ತಕ್ಕಂಥ ವ್ಯಕ್ತಿ.
ರಮು ಕ್ರೀಡಾಯಾಮ ತ್ರಿಕೋನ ಅಂತೇಳಿ ಅನ್ನೋ ಧಾತುವಿನಿಂದ ತಯಾರಾದದ್ದು ರಾಮಶಬ್ದ. ಅಂದರೆ ಪರಮಾತ್ಮ ಕ್ರೀಡಾದಿಗುಣ ವಿಶಿಷ್ಟನಾಗಿ, ಪರಮಾತ್ಮ ಕೇವಲ ಮಾನವನಾಗಿರಲಿಲ್ಲ ರಾಮಚಂದ್ರ, ರಾಮಚಂದ್ರ ಮಾನವನತ್ವದ ಜೊತೆಯಲ್ಲಿ ಅವನು ಸಾಕ್ಷಾತ್ ವಿಷ್ಣು ಕೂಡ ಆಗಿದ್ದ. ಇದನ್ನು ನೆನಪಿಟ್ಕೊಳ್ಬೇಕು. ರಾಮಚಂದ್ರ ಭಗವಂತನ ಸಾಕ್ಷಾತ್ ರೂಪ ಅದು. ಇಂಥ ಅದ್ಭುತನಾಗಿರ್ತಕ್ಕಂಥ ರಾಮ. ಎರಡನೇದ್ದು ರಮಯತೆ ಇತಿ ರಾಮ, ಎಲ್ಲರಿಗೂ ಸಂತೋಷದಾಯಕ, ಸಜ್ಜನರೆಲ್ಲರಿಗೂ ಸಂತೋಷದಾಯಕನಾಗಿರ್ತಕ್ಕಂಥವನು ಶ್ರೀರಾಮ. ಶ್ರೀರಾಮನಿಗೆ ಯಾವ ಜಾತಿಯ ಬಗ್ಗೆ ದ್ವೇಷ ಇತ್ಯಾದಿಗಳು ಇರಲಿಲ್ಲ. ಗುಹನ ಆತಿಥ್ಯವನ್ನು ಸ್ವೀಕಾರ ಮಾಡಿದ, ಶಬರಿ ಆತಿಥ್ಯವನ್ನು ಸ್ವೀಕಾರ ಮಾಡಿದ. ಎಲ್ಲ ಜಾತಿಯವರ ಬಗ್ಗೆಯೂ ಕೂಡ ಆದರ ಇದೆ. ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಧರ್ಮ ಶ್ರೇಷ್ಠ, ಅದನ್ನು ಆಚರಣೆ ಮಾಡಿಕೊಂಡು ಬರಬೇಕು ಅನ್ನೋದನ್ನು ತಿಳಿಸಿಕೊಡೋದಕ್ಕೋಸ್ಕರ ಶಬರಿಗೆ ಹೇಳ್ತಾನೆ, ನೋಡು ನೀನು ಕೆಳಗಿನ ಜಾತಿಯವಳು, ಹಾಗೆ ಹೀಗೆ ಸಂಕೋಚ ಪಡಬೇಡ. ನನ್ನ ಭಕ್ತರು ಯಾರೇ ಇರಲಿ, ಅವರಿಗೆ ನಾನು ಉದ್ಧಾರಕನಾಗಿದ್ದೇನೆ. ಆದ್ದರಿಂದಾಗಿ ಎಲ್ಲಿ ತನಕ ಅನ್ಯಾಯ ಮಾಡೋದಿಲ್ಲ, ನಿಮ್ಮನ್ನು ದೂರ ಮಾಡೋದಿಲ್ಲ ನಾನು ಅಂತ ಪರಮಾತ್ಮ ಹೇಳ್ತಾನೆ. ಹೀಗಾಗಿ ಶ್ರೀರಾಮಚಂದ್ರ ಕೆಳಗಿನ ಜಾತಿಯವರದ್ದು ದ್ವೇಷಿಯೂ ಅಲ್ಲ, ಯಾರಿಗೂ ಸಾಕ್ಷಾತ್ ಮಿತ್ರನೂ ಅಲ್ಲ, ಸ್ವತಂತ್ರನಾಗಿರ್ತಕ್ಕಂಥ ವ್ಯಕ್ತಿ. ಆದ್ದರಿಂದಲೇ ಅವನನ್ನು ತುಳಸಿದಾಸರು ಮರ್ಯಾದಾ ಪುರುಷೋತ್ತಮ ಅಂತಕೊಂಡು ಕರೆದರು. ಇಂಥ ರಾಮಚಂದ್ರನ ಬಗ್ಗೆ ಆಕ್ಷೇಪಗಳನ್ನು ದೂರ ಮಾಡಿ ರಾಮಚಂದ್ರನ ಆ ಸಜ್ಜನರ ಬಗ್ಗೆ ಇರುವ ಕೋಮಲ ಹೃದಯವನ್ನು, ದುರ್ಜನ ಬರುವ ಕಠೋರ ಹೃದಯವನ್ನು ಗುರುತಿಸಬೇಕು. ಪರಮಾತ್ಮನ ಅನುಗ್ರಹವನ್ನು ಸಂಪಾದನೆ ಮಾಡಬೇಕು. ಪರಮಾತ್ಮನ ಅನುಗ್ರಹ ಸಂಪಾದನೆ ಮಾಡಿ ನಮ್ಮ ಜೀವನದಲ್ಲಿ ನಾವು ಉದ್ಧಾರ ಆಗಬೇಕು. ಇದಿಷ್ಟು ಸಂಕ್ಷಿಪ್ತವಾಗಿರತಕ್ಕಂಥ ರೀತಿಯಲ್ಲಿ ಶ್ರೀರಾಮಚಂದ್ರನ ಬಗ್ಗೆ ಸ್ಮರಣೆ ಇದು. ದಶಮಿಯಾದರೂ ಕೂಡ ರಾಮಚಂದ್ರನ ಸ್ಮರಣೆ ಪ್ರತಿ ದಿವಸವೂ ಮಹತ್ವಪೂರ್ಣವಾದದ್ದು. ನಾಳೆ ನಾಡಿದ್ದು ಏಕಾದಶಿ, ಎರಡು ಏಕಾದಶಿ. ಆದ್ದರಿಂದಾಗಿ ಅದರ ಬಗ್ಗೆ ಸಾಧ್ಯವಾದರೆ ವಿಷಯಗಳನ್ನು ರೆಕಾರ್ಡ್ ಮಾಡೋಣ. ಇಲ್ಲದಿದ್ದರೆ ಏಳನೇ ತಾರೀಕಿನಿಂದಂತೂ ಕಂಟಿನ್ಯೂ ಆಗಿದೆ. ಅವತ್ತಿಂದ ಅಲ್ಲಿಂದ ನಾನು ಮನೆಯಲ್ಲಿ ಮುಂಬೈಯಲ್ಲೇ ಇದ್ದೇನೆ. ಆದ್ದರಿಂದ ನಿಮ್ಮೆಲ್ಲರಿಗೂ ಶ್ರೀರಾಮಚಂದ್ರನ ಪರಮಾನುಗ್ರಹವಾಗಲಿ. ನಾವು ರಾಮನನ್ನು ಮರೆಯದೆ ರಾಮನ ಆದರ್ಶಗಳನ್ನು ಪರಿಪಾಲಿಸೋಣ. ಇತಿ ಅಧ್ಯಕ್ಷತಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನಿಸಿಂಹಂ ಭೀಷಣಂ ಭದ್ರಂ ಮೃತ್ಯು ಮೃತ್ಯು ನಮಾಮ್ಯಹಂ. ಅಚ್ಯುತಾನಂದ ಗೋವಿಂದ ಸ್ಮೃತಿ ಮಾತ್ರಾರ್ಥ ನಾಶನ ರೋಗಾನ್ಮೇ ನಾಶಯ ಶೇಷಾನ್ ಆಶುಧನ್ವಂತರೇ ಹರೇ. ಅಚ್ಯುತಾನಂದ ಗೋವಿಂದ ಪ್ರಣತಾಮಾರ್ಥ ನಾಶನ ರೋಗಾನ್ಮೇ ನಾಶಯ ಶೇಷಾನ್ ಆಶುಧನ್ವಂತರೇ ಹರೇ. ಅಚ್ಯುತಾನಂದ ಗೋವಿಂದ ನಾಮೋಚ್ಚಾರಣ ಭೇಟಜಾತ್ ನಶ್ಯಂತೆ ಸಕಲಾರೋಗಾ. ಸತ್ಯಂ ಸತ್ಯಂ ವದಾಮ್ಯಹಂ. ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತಃ ಉಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾರಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು.